ಇಷ್ಟ ಬೇಗೆ ತೋನೆ ಏಯ್ ಮಾವಯ್ಯ ಏಯ್ ಏನ್ ಪುಟ್ಟ ಏನಾಯ್ತು ಏನಾಗೈತ ಒಂದ್ ಕಿತ ನಿಂಗ ಆಟ್ ಫೇಲ್ ಆಗದೆ ನಾನು ಯಾವ ದ್ಯೂತಿಯಿಂದ ಹೇಳ್ತಾ ಇದೀನಿ ಬಿಡಿ ಬಿಟ್ಬೇಡ ಅಂತ ಇಲ್ಲಿ ಬಚ್ಚಿಟ್ಕೊಂಡು ಬಿಡಿ ಸೆಟ್ಟ ಕೂತಿದ್ಯಾ ಡಾಕ್ಟರ್ ಹೇಳಿಲ್ವಾ ಬಿಡಿ ಸೇರ್ಬಾರ್ದು ಅಂತ ಬಿಡಿನ ಯಾವ ಬಿಡಿ ಎಲ್ಲೈತ ಬಿಡಿ ನಂಗೇನು ಗೊತ್ತೇ ಇಲ್ಲ ನಾನು ಇಲ್ಲೇನ ಹುಡುಕ್ತಾ ಇದ್ದೆ ಪುಟ್ಟು ಇದೇನಿದು ಆ ಇದೆಲ್ಲಿಂದ ಬಿತ್ತು ಕಿಲ್ಲಾಡಿ ನೋಡ್ ಮಾವಯ್ಯ ಈ ಹುಡುಗಾಟಕ್ಕೆಲ್ಲ ನನಗೆ ಸರಿ ಬರಕಿಲ್ಲ ಇನ್ನೊಂದು ಕಿತ್ತ ನಿನ್ ಬೀಡಿ ಗಿಡಿ ಸೇದಿ ಎದೆ ನೋವು ಆಟ್ ಮೇಲೆ ಬರ್ಸ್ಕಂಡೆ ನಾನು ಸುಮ್ಕಿರಕಿಲ್ಲ ಅದು ಅಂಗಲ್ಲ ಪುಟ್ಟು ಅಂಗು ಇಲ್ಲ ಇಂಗು ಇಲ್ಲ ನೀನು ಆರೋಗ್ಯ ನೋಡ್ಕೊಳ್ತಾ ಇದ್ರೆ ನಾನು ಸತ್ತೋಯ್ತೀನಿ ಅಷ್ಟನ್ನಯ್ಯ ಏನ್ ಮಾತಾಡ್ತೀ ಬಿಡ್ತೋನು ಅಲ್ಕಣ್ ಮಗ ಬಹಳ ದಿನ ಆಯ್ತು ಏನೋ ಬಾಯಿ ಚಪ್ಪಲ ಮನೆಯಲ್ಲಿ ಕೂತು ಬೇಜಾರಾಗಿತ್ತು ಬೇಜಾರಾದ್ರೆ ನನ್ನ ಪೇಪರು ವಾರಪತ್ರಿಕೆ ತಂದ್ಕೊಟ್ಟಿಲ್ವಾ ಓದ್ಕೊಂಡು ಕುಂತಿರ್ಬೇಕು ಓದಿ ಓದಿ ಎಲ್ಲ ಕಂಠಪಾಠ ಆಗೋಗದೆ ಹೋಗಿ ಇವತ್ತಿನ ಪೇಪರ್ ತರ್ತೀಯಾ ನಿನ್ನ ಒಬ್ಬನೇ ಬಿಟ್ಟೋಗಕ್ಕೆ ಭಯ ಇನ್ನು ಅದೆಲ್ಲೆಲ್ಲ ಬಿಡಿ ಬಚ್ಚಿಟ್ಟಿದ್ಯೋ ಇಲ್ಲಪ್ಪ ಸರಿ ನಾ ಬರ್ಲಾ ಪೇಪರ್ ತರ್ತೀನಿ ಪೇಪರ್ ಕೊಡಿ ಪೇಪರ್ ಏನವಿ ಕಣ್ ಕಾಣಕಿಲ್ವಾ ನಿನಗೆ ಒತ್ತಿನ ಎಲ್ಲಾನು ನೋಡ್ಕೊಂಡು ಹೋಗು ನಿಂಗೆ ಏನು ಗೊತ್ತು ನನ್ನ ಅಜ್ಜಿ ಫೋಟೋ ಪೇಪರ್ನಾಗ ಬಂದೈತೆ ಯಾ ಏನು ಹುಡುಗಿರಾ पोस्ट ऑफिस नच्चे अर्जेंट बर के टेलीग्राम को बंद पुट हरवा याक लेट इन हर बर नोड़ हे ऊरी टेलीग्राम बंद विषय निम ते सीरियस अंत कण ऐन गुरु ನನ್ನ ಫ್ಯಾಷನ್ ಶೋ ರಿಹರ್ಸಲ್ ಎಲ್ಲ ಕ್ಯಾನ್ಸಲ್ ಮಾಡಿ ಈಗ ನಾನು ಊರಿಗೆ ಹೋಗಲೇಬೇಕಲ್ಲ ತಂದೆಗೆ ಹುಷಾರಿಲ್ಲ ಅಂದ್ರೆ ಹೋಗಲೇಬೇಕು ಹೋಗಿ ಲಗೇಜ್ ರೆಡಿ ಮಾಡು ಉಳ್ಳಿಕಾಳಂದ್ರೆ ಬಲೇ ಇಷ್ಟ ಇವತ್ತು ಉಳ್ಳಿ ಸಾರು ಮಾಡ್ತೀಯಾ ಸರಿ ಮಾವಯ್ಯ
ನಂಗೆ ಈ ಮಗಿದೇ ಚಿಂತೆ ಆಗ್ಬಿಟ್ಟೈತೆ. ಅಪ್ಪ ಅಮ್ಮ ಇಲ್ದ ಈ ತಬ್ಲಿನ ಎಲ್ಲಿ ಗಂಟ ಬೆಳೆಸೀನಿ. ಇನ್ನ ನಿನ್ಗೂ ಅವಳಿಗೂ ಮದುವೆ ಮಾಡ್ಬಿಟ್ರೆ ನಾನು ನಿಶ್ಚಿಂತಾಗಿ ಸಾಯ್ಬೋದು. ನನಗೆ ಮದುವೆ ಬೇಡಪ್ಪ. ಯಾಕೋ ಏನಾಯ್ತೋ ನಿಂಗೆ? ಇಲ್ಲಿ ನೋಡೋ, ಮುಖ ನೋಡಿ ಮಾತಾಡೋ. ನನಗಿಷ್ಟ ಇಲ್ಲ. ನಿನ್ನ ಇಷ್ಟ ಕಲ್ಲಕಣಯ್ಯ. ನಾನು ಸತ್ರೆ ನಾಳೆ ಅವಳನ್ನ ಯಾರು ನೋಡ್ಕೊಳ್ಳೋರು? ನೀವು ಇದಕ್ಕೆ ನನಗೆ ಕರೆಸಿದ್ದು? ಇಂಥ ಗುಲ್ಡನ್ ಕಟ್ಕೊಂಡ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಕ್ಬಿಡ್ತಾರೆ. ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾಳೆ ಕಣಯ್ಯ. ಅದೆಲ್ಲ ಆಗಲ್ಲಪ್ಪ. ಜಾರ್ಜಿ ಒದ್ದ ಅಂದ್ರೆ ಇಷ್ಟಕ್ಕೂ ನಮ್ಮ ಪುಟ್ಟು ಏನಾಗ? ಅವಳೇನ್ ಹೆಬ್ಬೆಟ್ಟು ಅವಳು ಎಸ್ ಎಲ್ ಸಿ ಪಾಸ್ ಮಾಡವಳೆ. ಎಲ್ಲ ನಿಮ್ದೇ ಆಯ್ತು. ನಾನು ಒಂದು ಮಾತು ಕೇಳಕ್ಕಾಗ್ತಿರ್ಲಿಲ್ವಾ? ಇದು ಕೇಳಿ ಮಾಡೋ ವಿಚಾರ ಅಲ್ಲ ಕಣಯ್ಯ. ನಾನು ನೆಗೆದು ಬಿದ್ರೆ ಅವಳು ಬಾಳೆ ಏನಾಗ್ಬೇಕು? ಇಷ್ಟಕ್ಕೂ ತಬ್ಲಿ ಅವಳು. ನನ್ನ ನಿನ್ನ ಬಿಟ್ರೆ ಇನ್ಯಾರಿದ್ದಾರೆ ಕಣಯ್ಯ ಅವಳಿಗೆ? ನಿನ್ ಕೈ ಮುಗಿದು ಕೇಳ್ಕೊತೀನಿ ಕಣಯ್ಯ, ಇದೊಂದ್ಸಲ ನನ್ನ ಮಾತು ನಡ್ಸ್ಕೊಟ್ಬಿಡಯ್ಯ. ಇಲ್ಲಪ್ಪ, ನನ್ನಿಂದ ಆಗೋದಿಲ್ಲ. ಯಾಕಾಗಲ್ಲ? ಹೋಗೋ ಪುಟ್ಟು, ಹೋಗೋ ಹೋಗೋ, ವಾಪಸ್ ಹೊರಟೋಗು. ನನ್ ಪುಟ್ಟು ಮದುವಾಗಲ್ಲ ಅಂದ್ರೆ ನನ್ಗೆ ಯಾವತ್ತೂ ಮುಖ ತೋರಿಸ್ಬೇಡ. ಹೋಗು ಹೋಗು, ಹೊರಟೋಗು ಹೊರಟೋಗು ಪುಟ್ಟು ಪುಟ್ಟು. ಮಾಡ್ತಾ ಇರೋದು ಸರಿಲ್ಲ ಕಣ. ಪುಟ್ಟು ಒಳ್ಳೆ ಹುಡುಗಿ, ನನ್ನನ್ನ ಮಗು ತರ ನೋಡ್ಕೊಂತವಳೆ. ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಯಾಕೋ ಹಿಂಗ ಆಡ್ತೀಯ? ಯಾಕೋ ಇದೊಂದು ನನ್ನ ಮಾತು ನಡ್ಸ್ಕೊಡಪ್ಪ, ನಿನ್ನ ಹತ್ರ ಇನ್ನೇನು ಕೇಳಲ್ಲ.
ಏನಿದು? ಕಾಫಿ. ಯಾಕೆ ಮುಖ ತೊಳೆದಿಕ? ಒಂದ್ ಚಿಕ್ಕ ಲೋಟದ ತಂದು ಕೊಡಕ್ ಆಗ್ತಾ ಇರ್ಲಿಲ್ವಾ? ನನ್ ಕರ್ಮ. ಅದು ನಿನ್ನ ಕೆನ್ನೆ ಮೇಲೆ ಸೊಳ್ಳೆ ಕೂತಿತ್ತು, ಅದಕ್ಕೆ ನನ್ನ ಮಗನೇ. ನಾನು ಇಲ್ಲಿ ಕೆಲಸ ಇಲ್ಲದೆ ಸೊಳ್ಳೆ ಹೊಡಿತಾ ಇದ್ದೆ. ನನ್ನ ಮಗನೇ, ನೀನ್ ನಿದ್ರೆ ಮಾಡ್ತಾ ಇದ್ಯಾ? ಯಾಕೆ ಸೋತ್ ಬಿಡ್ತೀನಿ ನೋಡು. ಅಣ್ಣ ಮಸ್ತಪ್ಪಣ್ಣ, ನೀನ್ ಅರ್ಜೆಂಟ್ ಆಗಿ ನನ್ನ ಜೊತೆ ಬರ್ಬೇಕು. ಎಲ್ಲಿಗೆ? ದನ ಮೀಸಕ ಅಲ್ಲ, ನಮ್ಮ ಅಪ್ಪರ ಪಟ್ಟ ತೆಗೆಕೆ. ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಅವ್ರು ಬರಂಗಿಲ್ಲ, ಕುಂತಲೇ ಅವ್ರೇ. ಬೆಳಗಿಂದ ಬೋನೆ ಆಗಿಲ್ಲ ತಿಪ್ಪಣ್ಣ, ನಾನ್ ಹೆಂಗ್ ಬರ್ಲೆ? ನಂದೇ ಕಣ ಬೋಣೆ, ನೀ ಹೆಂಗಾರ ಬರ್ಲೇಬೇಕು. ಅದಕ್ಕೆಲ್ಲ ದುಡ್ಡಾಗತ್ತೆ ತಿಪ್ಪಯ್ಯ. ಅದೆಷ್ಟನ್ನಾಗಲಿ ಕೊಡ್ತೀನಿ ಮಸ್ತಪ್ಪಣ್ಣ, ನಮ್ಮ ಅಪ್ಪರ ಫೋಟೋ ಮನೆಗೆ ಒಂದೂ ಇಲ್ಲ. ಹೌದಾ? ಅಡ್ವಾನ್ಸ್ ತಗೋ, 10 ರೂಪಾಯಿ ಐತೆ, ಉಳಿಕೆದು ಕೆಲಸ ಆದ್ಮೇಕೆ. ನಮ್ ಯೋಗ್ಯತೆಗೆ ಇಂಥವೇ ಸಿಗೋದು. ಬಾ ಹೋಗಣ. ಬರ. ನನ್ ಮಗನೇ, ಈ ಹೆಣ್ಣಿದ್ ಪಡ ತೆಗೆಕೆ ನನ್ನ ಕರ್ಕೊಂಬಂದ? ಹೆಣ ಅಲ್ಲ ಮುಸ್ತಪ್ಪಣ್ಣ, ನಮ್ಮ ಅಪ್ಪರು. ತಳವಾರ್ ರುದ್ರೇನ್ ಮಗ, ತಳವಾರ್ ಬೀರಯ್ಯ. ಆಗಕ್ಕಿಲ್ಲ ಮುಸ್ತಪ್ಪಣ್ಣ. ಮುಸ್ತಪ್ಪಣ್ಣ, ನಮ್ಮ ಅಪ್ಪರ್ ಫೋಟೋ ಒಂದು ಮನೆಗಿಲ್ಲ, ಒಂದೇ ಒಂದು ಹೊಡೆದ್ ಬಿಡಣ್ಣ. ಮುಂಕೆ ಕ್ಲಿಕ್ ಮಾಡಿ ಮುಸ್ತಪ್ಪಣ್ಣ, ಮುಂಕಿದ ಆಮ್ಯಾಕ್ ನೋಡ್ಕೋಣ. ಸಾಯಂಕಾಲ ಸಿಗುತ್ತಾ? ನಿಮ್ಮ ಅಪ್ಪಂದು ಗ್ಯಾರಂಟಿ ಕಲರ್ ಸುಣ್ಣ ಬಣ್ಣ ಎಲ್ಲ ಹೊಡಿಬೇಕಲ್ಲ ನಾವು. ಒಂದ್ ವಾರ ಆದ್ಮೇಲೆ ಇಸ್ಕೊಂಡು. ಅಣ್ಣ ಉಯ್ಯಿಲ್ಲ ಕಾಣಲ್ವಾ ಕೋತಿ? ಅಂತೂ ನಿನ್ನೆ ಬೊಂಬಾಡ್ ಫಸ್ಟ್ ನೈಟ್ ಅಲ್ಲ. ಯಾವನಿಗ್ ಬೇಕೋ ಈ ನೈಟ್, ಎಂತೆಂತ ನೈಟ್ಗಳೆಲ್ಲ ನೋಡಿದೀನಿ. ನೀನ್ ಬಿಡಪ್ಪ, ಒಳ್ಳೆ ಹೀರೋ ಹೀರೋ ಇದಂಗಿದ್ಯಾ? ಸಿಟಿಲಿ ಒಳ್ಳೊಳ್ಳೆ ಹುಡುಗಿರ್ನ ಪಡಾಯಿಸಿರ್ತೀಯ. ನನಗೂ ಅಲ್ಲಿ ಸಿಟಿಲಿ ಒಂದ್ ಕೆಲಸ ನೋಡಿಗುರು, ಫೋಟೋ ಹಿಡಿಯಕ್ಕೆ ಬರೋ ತಿಂಗ್ಳ ಬಂದ್ಬಿಡ್ತೀನಿ ಅಲ್ಲಿಗೆ. ಓಕೆ ಶೋರ್, ಬರ್ತೀಯಾ? ಹ್ಞೂ. ಮತ್ತೆ ಅಣ್ಣ ಉಯ್ಯಿಲ್ಲ ಕಾಣಲ್ವೇನಾ? ಹೋಗ. ಗೂಬೇನ ಮಗಂತಂದ್ರ ನರೇಶ್ ಪಟೇಲ್, ಸಿಟಿಲ್ ಬೇರೆ ಹೆಸ್ರ? ಹೌದು, ನೀ ಇಲ್ಲಿ ಬಂದು ನಚ್ಚಿ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ನರೇಶ್ ಪಟೇಲ್ ಅಂತ ಕೇಳು, ಒಟ್ನಲ್ಲಿ ಹೇಗೋ ಮುಂದೆ ಬರ್ಬೇಕಲ್ಲ ಅದಕ್ಕೆ. ಮತ್ತೆ ಸಿಟಿಗೆ ಯಾವಾಗ ಹೋಗ್ತೀವಿ ಗುರು? ನನಗೊಂದು ಗೊತ್ತಾಗ್ತಿಲ್ಲ, ಇವಳನ್ ಕರ್ಕೊಂಡು ಹೋಗದ ಬಿಟ್ಟು ಹೋಗದ? ಕರ್ಕೊಂಡು ಹೋಗಕ್ಕೆ ಅಲ್ಲಿನ್ನು ಮನೆ ಮಾಡಿಲ್ಲ, ಬಿಟ್ಟು ಹೋಗಕ್ಕೆ ನಮ್ಮಪ್ಪ ಬಿಡಲ್ಲ. ನಾನಿನ್ನು ಮಾಡ್ಲಿಂಗಲ್ಲಿ ಬೇಕಾದಷ್ಟು ಹೆಸರು ಮಾಡೋದಿದೆ. ಇವಳನ್ನ ಕಟ್ಕೊಂಡು ನಾನು ಫ್ರೀ ಆಗಿ ಲೈಫ್ ಲೀಡ್ ಮಾಡಕ್ಕಾಗತ್ತಾ? ಒಟ್ನಲ್ಲಿ ನಮ್ಮಪ್ಪ ಇವಳನ್ನ ತಗಲಾಕಿ ಮೋಸ ಮಾಡ್ಬಿಟ್ಟ. ಮದ್ವೆ ಆದ್ಮೇಲೆ ಹಿಂಗೆಲ್ಲ ಹೇಳ್ಬಾರ್ದು ಗುರು. ಬೊಂಬಟಾಗಿ ಫಸ್ಟ್ ನೈಟು, ಸೆಕೆಂಡ್ ನೈಟು, ಥರ್ಡ್ ನೈಟು, ಡೇ ಅಂಡ್ ನೈಟು ಬಿಸಿ ಆಗ್ಬಿಡ್ಬೇಕು. ನೀನೊಂದು ಕೆಲಸ ಮಾಡು, ಇನ್ನೊಂದು ಪೆಗ್ ಹಾಕಿ ಹೇಳ್ತೀನಿ. ಹಂಗೆ ರೋಡಲ್ಲಿ ಒಳ್ಳೊಳ್ಳೆ ಫಿಗರ್ಗಳು ನೆನೆಸ್ಕೊತಾ ಹೋಗು. ಆ ಮಲ್ಲಿಗೆನೆ ನಿನಗೆ ಬೊಂಬಟ ಕಾಣ್ತಾಳೆ. ನನ್ಗಿನ್ನೊಂದ್ ಸ್ವಲ್ಪ ಹೊತ್ತಿನಲ್ಲಿ. ಏನೋ ಸ್ವಲ್ಪ ಹೊತ್ತಿನಲ್ಲಿ? ಅದು 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 ನನಗೆ ನಿದ್ದೆ ಬಂದ್ಬಿಡುತ್ತೆ. ನನ್ನ ಹತ್ರನೇ ರೈಲ್ ಬಿಡ್ತೀಯಾ? ಕಂಡಿಡಿದ್ ಬಿಟ್ಯಾ? ಯಾರು? ಅದು ಅದು ನಮ್ ತಳವಾರ ತಿಪ್ಪ ಇದಾನಲ್ಲ, ಅವನಿನ್ರು ಗುಲಾಬಿ. ನನ್ ಮಗ ತಳವಾರ ಯಾವಾಗ್ಲೂ ಟೈಟ್ ಆಗಿರ್ತಾನೆ. ಪಾಪ ಅವಳಿಗೆ ತಾನೆ ಯಾರ ಗತಿ ಹೇಳು, ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೀನಿ. ಸರಿ ಸರಿ, ಕ್ಯಾರಿ ಆನ್, ನಡಿಲಿ ನಡಿಲಿ. ಓಕೆ ಗುರು, ಹ್ಯಾಪಿ ಮ್ಯಾರಿಡ್ ಲೈಫ್, ಎಂಜಾಯ್ ಯುವರ್ ಸೆಲ್ಫ್. ಅಣ್ಣ ಉಯ್ಯಿಲ್ಲ ಉಯ್ಯಿದ್ಯಾ? ಉಯ್ಯಿದ್ಯಾ? ಸ್ವಲ್ಪ ಹತ್ರ ಬಾ. ಉಯ್ಯಿದ್ಯಾ?
ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಏನೇನು ಅನ್ಭವಿಸ್ಬೇಕು ಏನು ಒಳ್ಳೆ ತರಲೆ ಸಾಹಸ ಆಯ್ತು ನಮ್ಮ ಅಪ್ಪನಿಗೆ ನನ್ನ ಮೇಲೆ ಏನ್ ಸಿಟ್ಟಿತ್ತು ಈ ತರ ತೀರ್ಸ್ಕೊಂಡ್ಬಿಟ್ಟ ಏನ್ ಮಸ್ತ ಪಣ್ಣ ನೀನ್ ತುಳಿಯೋ ರಜಾನಾ ನನ್ ಮಗನೆ ನಾನೇ ಕರೆದಾಕ್ಲಿ ಅಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ ಅದಕ್ಕೆ ಇಲ್ಲಿದ್ದೀನಿ ಆಹಾ ನಮ್ಮ ಅಪ್ಪರ ಫೋಟೋ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳುವ ತಿಂಗಳಾಯ್ತು ಎಲ್ಲಿ ಪಟ್ಟ ಅದು ಎಕ್ಸಿಬಿಷನ್ ಕಳಿಸಿದೀನಿ ಬೆಂಗಳೂರಿಗೆ ಅಲ್ಲಿ ವಿಂಚನ್ ಗಾರ್ಡನ್ ಅಲ್ಲಿ ಹರಿಶ್ಚಂದ್ರ ಘಾಟ್ ಅಲ್ಲಿ ನಿಮ್ಮ ಅಪ್ಪನ ಫೋಟೋನ ಕಟ್ ಹಾಕ್ಸಿಟ್ಟಿರ್ತಾರೆ ನಂಗೆ ಕೇಳಿದೆ ಅದೇ ಕಳಿಸ್ದೆ ನೀನು ಮೊದಲು ನಂಗೆ ಕೊಡೋದು ನ್ಯಾಯ ಅಲ್ವಾ ಕೊಡ್ತೀನಿ ಬಿಡು ಮುಂದಿನ ವಾರ ಆ ಸ್ಟುಡಿಯೋ ಹತ್ರ ಬಂದ್ಬಿಡು ಕಾಸು ಅವತ್ತೇಸ್ಕೊಂಡು ಈಗ ಮುಂದಿನ ವಾರ ಮುಂದಿನ ವಾರ ಅಂದ್ರೆ ಹೆಂಗೆ ಕೊಡ್ತೀನಿ ಬಿಡ ಕೊಡ್ತೀನಿ ಮುಂದಿನ ವಾರ ಗ್ಯಾರಂಟಿ ಅಂಗಡಿ ಹತ್ರ ಬಂದ್ಬಿಡು ನೀನು ಕೊಡ್ಲಿಲ್ಲ ಅಂದ್ರೆ ನನ್ನ ತಲೆ ಕೆಟ್ಬಿಟ್ಟು ಒಂದು ಕ್ವಾರ್ಟರ್ ಹಾಕೊಂಡು ಬಂದ್ರೆ ನಿನ್ ಕತೆ ಅಷ್ಟೇ ನನ್ ಮಗ ಸಾಯಿಸ್ತಾನಲ್ಲಪ್ಪ ನನ್ ಮಗನ ನಿನ್ ಮಾತು ಕಟ್ಕೊಂಡು ಕ್ಲಿಕ್ ಮಾಡದೆ ಬಿಟ್ಬಿಟ್ಟಲ್ಲೋ ಈಗ ನೋಡ ನನ್ ಮಗ ಒಳ್ಳೆ ಬೇತಾಳಿ ತರ ಬೆನ್ನಿಂದ ಬಿದ್ದವನು ಎಳವಟ್ ನನ್ ಮಗ ಅಣ್ಣ ಫೋಟೋನೇ ಬರ್ಲಿಲ್ಲ ಅಂದ್ರೆ ಹೆಂಗೆ ಹೆಂಗೆ ನನ್ ಮಗ ನೀನ್ ಇದೆಯಲ್ಲ ನನ್ ಮರ್ಯಾದೆ ಕಳೆಯಕ್ಕೆ ಬಗಲ್ಗ ದುಷ್ಮನ್ ನಿನ್ನ ಚಾಪೆ ಅಲ್ಲಿದೆ ಕೆಳಗಡೆ ಹಾಸ್ಕೊಂಡು ಬಿದ್ಕೋ ಇದನ್ನೆಲ್ಲ ಶೂಟ್ ಮಾಡಬಹುದಿತ್ತು ಯಾಕಣ್ಣ ಪಿಸ್ತೂಲ್ ಅಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ವಾ ನನ್ ಮಗನೇ ಅದು ನಿನ್ ಶೂಟ್ ಮಾಡಿ ಮುಸ್ತಪ್ಪ ಎಲ್ಲಿ ನಮ್ಮ ಅಪ್ಪರ ಪಟ್ಟು ರೆಡಿ ಆಗ್ತಾ ಇದೆ ಯಾವತ್ತು ಮೂರು ತಿಂಗಳಾತು ಕೇಳಿದಾಗ್ಲೆಲ್ಲ ಮುಂದಿನ ವಾರ ಕೊಡ್ತೇನೆ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಸತರ್ಸ್ತಾನೆ ಇದೆಯಾ ಲೈ ನಮ್ಮ ಮನೆ ತಾನೆ ಅಂತದ್ದು ನಾವೇ ನಿಮ್ಮ ಮನೆ ತವ ಬಂದು ಬಂದು ಕಾಸು ಕೊಟ್ಟು ಭಿಕ್ಷೆ ಆಗ್ತದ ಲೋ ತಿಪ್ಪ ಮುಂದಿನ ವಾರ ನಿಮ್ಮ ಅಪ್ಪರಾಣಿ ಕೊಡ್ತೀನಿ ಕಣ ನನ್ನ ಮಗನೇ ಮುಂದಿನ ವಾರ ನೀನು ಕೊಡ್ಲಿಲ್ಲ ಅಂದ್ರೆ ನಿನ್ನ ಜೀವನ ಮಕ್ಕಳ ನನ್ ಮಗನ ಇವತ್ ನಿನ್ ಮಾಡ್ಬೇಕಣ ನಚ್ಚಿ ಇದ್ಯಾಕೆ ಬಟ್ಟೆ ಎಲ್ಲ ಜೋಡಿಸ್ಕೊಂತ ಇದೀಯಾ ಏನೂ ಇಲ್ಲ ಇಲ್ಲಿಂದ ಹೊರಡ್ತಾ ಇದೀನಿ
ನನಗೇನಲ್ಲಿ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನಚ್ಚಿ ನಾನು ಬರ್ತೀನಿ. ನೀನ್ ಯಾರ ಬಾ ಅಂದ್ರು ಅಂದ್ರೆ ನೀನು ಇಲ್ಲೇ ಇರು, ಮನೆ ನೋಡ್ಕೋಬೇಕಲ್ಲ. ಮಲ್ಲಿ, ನೀ ನನ್ನ ಯಾವ ರೀತಿಯಲ್ಲೂ ಸರಿ ಜೋಡಿ ಅಲ್ಲ. ನಮ್ಮ ಅಪ್ಪನ ಬೇಜಾರಾಗಬಾರ್ದು ಅಂತ ನಾನು ಮದುವೆ ಮಾಡ್ಕೊಂಡೆ ಅಷ್ಟೇ. ನಾನೀಗ ನನ್ನ ಫ್ಯೂಚರ್ ನೋಡ್ಕೋಬೇಕು. ನಚ್ಚಿ, ನಾನು ಯಾವ ತರದಾಗ ಅಡ್ಡಿ ಮಾಡಕ್ಕಿಲ್ಲ, ನನ್ ಬಿಟ್ಟು ಹೋಗ್ಬೇಡ ನಚ್ಚಿ. ಆಯ್ತು, ಸ್ವಲ್ಪ ದಿನ ಹೋಗ್ಲಿ, ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನು ಈಗಲೇ ಬರ್ತೀನಿ. ನೋಡು ಮಲ್ಲಿ, ನಿನಗಿನ್ನೂ ಹೇಗಿರ್ಬೇಕು ಅನ್ನೋದು ಬಿಹೇವಿಯರ್ ಏನು ಗೊತ್ತಿಲ್ಲ. ನಿನ್ ಜೊತೆ ನಾನು ಬಾಳಕ್ ಆಗಲ್ಲ. ನನಗೆ ಇಷ್ಟ ಬೇಗ ನಿನ್ ಜೊತೆ ಮದುವೆನೆ ಬೇಕಾಗಲಿಲ್ಲ. ಎಲ್ಲಾ ದೇಶಗಳಲ್ಲೂ ನೆಲೆಸಿರುವ ಕನ್ನಡಿಗರಿಗಾಗಿ ನಮ್ಮ ಈ ಹೊಸ ಚಾನೆಲ್ ವಿಶ್ವ ಕನ್ನಡ ಟಿವಿ, ವರ್ಲ್ಡ್ ಕನ್ನಡ ಟಿವಿ, ಇದು ನಿಮ್ಮ ಚಾನೆಲ್. ಕರುನಾಡ ಕಂಪನ್ನು ಜಗತ್ತಿಗೆ ಪಸರಿಸುವುದು ನಮ್ಮ ಗುರಿ. ಕನ್ನಡ ನುಡಿಯನ್ನು ವಿದೇಶಗಳಲ್ಲೂ ಧ್ವನಿಸುವುದು ನಮ್ಮ ಖುಷಿ. ಇನ್ನು ಮುಂದೆ ಜಗವೆಲ್ಲ ಕನ್ನಡಮಯ. ನಲ್ಮಯ ವೀಕ್ಷಕರೇ, ವೀಕ್ಷಿಸಿ ಪ್ರತಿದಿನ ಮನಮುದಗೊಳಿಸುವ ಮನರಂಜನೆ ನಿಮಗಾಗಿ. ಯಾರ ಇವಳು? ಇವಳು ಕರಿಷ್ಮಾ ಅಂತ. ಸಾಕಾಬೇಕಾ? ಬೇಕು ಕಣೋ. ಇವಳಪ್ಪ ಕರಿಷ್ಮಾ ಫ್ಯಾಬ್ರಿಕ್ಸ್ ನ MD ಕಣೋ. ಸಾಕಾ? ಅಷ್ಟೇನಾ? ಅಷ್ಟೇ ಅಲ್ಲ, ಇವಳು ಹೈಲಿ ಇನ್ಫ್ಲೂಯೆನ್ಷಿಯಲ್. ಇಡೀ ಮಾಡ್ಲಿಂಗ್ ವರ್ಲ್ಡ್ ನಲ್ಲಿ ಇವಳ ಮಾತ್ ನಡೆಯುತ್ತೆ ಗೊತ್ತಾ? ಓ, ಆಗ ವಿಷಯ ನೋಡ್ತಾ ಇರು, ಇವಳನ್ನ ಹ್ಯಾಕ್ ಪಾಕೆಟ್ ಮಾಡ್ತೀನಿ ಅಂತ. ಮೇಡಮ್ ಇಲ್ಲಿ ಸೈನ್ ಮಾಡಿ. ಇದನ್ನೆಲ್ಲ ಬೇಗ ಸೆಪರೇಟ್ ಮಾಡಿ. ಆಯ್ತು ಮೇಡಮ್. ಎಕ್ಸ್ಕ್ಯೂಸ್ ಮಿ, ಯೆಸ್, ಐ ಆಮ್ ನರೇಶ್ ಪಟೇಲ್. ಐ ಆಮ್ ವರ್ಕಿಂಗ್ ಹಾರ್ಡ್ ಟು ಕಮ್ ಅಪ್ ಆಸ್ ಎ ಬಿಗ್ ಮಾಡೆಲ್. ಐ ನೀಡ್ ಯುವರ್ ಕೋಆಪರೇಷನ್. ವಾಟ್ ವೇ ಐ ಕ್ಯಾನ್ ಹೆಲ್ಪ್ ಯು? ಮಿಸ್ ಕರಿಷ್ಮಾಜಿ, ನಾಡಿದ್ದು ನಮ್ಮ ಫ್ಯಾಷನ್ ಶೋ ಇದೆ, ಪ್ಲೀಸ್ ಬರಬೇಕು. ಓಕೆ, ಟ್ರೈ ಮಾಡ್ತೀನಿ. ಅಯ್ಯೋ ಟ್ರೈ ಇಲ್ಲ ಕರಿಷ್ಮಾಜಿ, ನೀವು ನಮ್ಮ ಪ್ರೋಗ್ರಾಮ್ ಕವರೇಜ್ ಮಾಡಬೇಕು, ಅದು ವರ್ಲ್ಡ್ ಕನ್ನಡ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಆಗಬೇಕು. ನೀವು ಮನಸ್ಸು ಮಾಡಿದ್ರೆ ಅಷ್ಟೇ ತಾನೇ? ಥ್ಯಾಂಕ್ ಯು ಮಿಸ್ ಕರಿಷ್ಮಾಜಿ. ಓಕೆ. ಕಂಗ್ರಾಚುಲೇಷನ್ಸ್, ನಿಮ್ಮ ಫ್ಯಾಷನ್ ಶೋ ತುಂಬಾ ಚೆನ್ನಾಗಿ ನಡೀತು. ಥ್ಯಾಂಕ್ ಯು ಕರಿಷ್ಮಾಜಿ. ಮುಂದೆ ನಿಮ್ಮ ಆಂಬಿಷನ್ಸ್ ಏನು? ಟಾಪ್ ಮಾಡೆಲ್ ಆಗೋದು. ನೈಸ್. ನಿಮ್ಮ ಸೆಂಟಿಮೆಂಟ್ಸ್? ದಿಕ್ಕಿಲ್ದವ್ರು ಸಹಾಯ ಮಾಡಿ ಅವ್ರ ದುಃಖನ ಹಂಚ್ಕೋಬೇಕು ಅನ್ನೋದು. ನೀವು ಇಷ್ಟಪಡದೇ ಇರೋದು? ಹೆಣ್ಮಕ್ಳಿಗೆ ಟಾರ್ಚರ್ ಮಾಡೋದನ್ನ ನಾನ್ ದ್ವೇಷಿಸ್ತೀನಿ. ಉದಾಹರಣೆಗೆ ವರದಕ್ಷಿಣೆಗಾಗಿ ಕೊಲೆ, ದಬ್ಬಾಳಿಕೆ ಈ ತರ. ಸೊ ನೀವ್ ವರದಕ್ಷಿಣೆ ತಗೊಳಲ್ಲ ಅಂತಾಯ್ತು? ನೋ, ನೆವರ್, ಐ ಹೇಟ್ ಇಟ್. ಲೈಫ್ ಅಲ್ಲಿ ಸಕ್ಸಸ್ ನ ಯಾವ ತರ ಸ್ವೀಕರಿಸ್ತೀರಾ? ತಮಾಷೆಯಾಗಿ, ಯಾಕೆಂದ್ರೆ ಹಿಂದೆನೆ ಫೇಲ್ಯೂರ್ ಕ್ಯೂ ನಿಂತಿರುತ್ತಲ್ಲ. ನಿಮ್ಮ ಬೇರೆ ಆಸೆಗಳು? ಸಾಧ್ಯವಾದ್ರೆ ನಿಮ್ಮಂತವರ ಲೈಫ್ ಪಾರ್ಟ್ನರ್ ಆಗಿ ಮಾಡೆಲ್ ಹಸ್ಬೆಂಡ್ ಆಗ್ಬಿಡೋದು. ನೀವ್ ಬಹಳ ಜೋಕ್ ಮಾಡ್ತೀರಾ. ಅದೇ ಪ್ರಾಬ್ಲಮ್, ನಾನ್ ನಿಜವಾಗ್ಲೂ ಹೇಳಿದ್ರೆ ಎಲ್ಲ ಜೋಕ್ ಆಗೇ ತಗೋತಾರೆ.
ನಿಮ್ಮ ಮೆಚ್ಚಿನ ಹೀರೋಯಿನ್ ಯಾರು? ನೀವೇ. You are naughty. Thank you for coming over here and giving your interview. Thank you, Karishma ji. Okay. ಹಂಗೆಲ್ಲ ಕೊಡಕಾಗತ್ತಾ? ನಿಮ್ ಮರ್ವದೇನು, ನಿಮ್ ಲೆವೆಲ್ ಏನು? ಕುಂತ್ಕೊಳ್ಳಿ ತಿಪ್ಪಯ್ಯನವ್ರೆ, ಕುಂತ್ಕೊಳ್ಳಿ. ನೀವು ಕುಂತ್ಕೊಂಡ್ರೆ ನಾನ್ ನಿಮ್ ಕೈ ಕೊಡಕಾಗೋದು. ಹಾ ಕುತ್ಕೊಂಡೆ, ಎಲ್ಲಿ ಪಡ್ತಾ? ಒಳಗೈತೆ, ಇನ್ 5 ನಿಮಿಷ ರೆಡಿ ಆಗುತ್ತೆ. ಅದಕ್ಕೆ ಮುಂಚೆ ಒಂದು ತೆಗ್ಗಾಕು. ನಂಗೆ ಏನು ಬೇಡ. ಇವತ್ ನಾನು ಕೊಡ್ಲಿಲ್ಲ ಅಂದ್ರೆ ಆವಾಗ ನನ್ ಬಿಸಿಮೆಲ್ಲ ಮಾಡ್ಬಿಡು. ನಿಮ್ಮ ಪ್ರಾಣಿಗೂ ಕೊಡ್ತೀನಿ. ಅದಕ್ಕೆ ಮುಂಚೆ ಒಂದೇ ಒಂದ್ ತೆಗ್ಗಾಕು. ಬೆಳಗಿಂದ ಸಾವಿರ ಸಾರಿ ಹೇಳಿದ್ದೀನಿ ಮೇಡಮ್ ಬರ್ತಾರೆ, ಬಂದೇ ಬರ್ತಾರೆ, ನಿಂಗೆ ಕಾಣಿಸ್ಕೊಳ್ತಾರೆ ಅಂತ. ಮತ್ತನ್ನ ತಲೆ ತಿನ್ಬೇಡ, ಸುಮ್ಮನೆ ಕೂತ್ಕ. ಅಲ್ಲ ಸರ್, ಅವ್ರು ಯಾವ ಏನಿಲ್ಲ ಸರ್. ಟೈಮ್ ಎಷ್ಟು? ಟೈಮ್ ಟೈಮ್
ನನ್ ಬ್ಯಾಡ್ ಟೈಮ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಲುಕ್, ದಿಸ್ ಇಸ್ ದ ಲಾಸ್ಟ್ ಟೈಮ್ ಓಕೆ. ನಿಮ್ ಕ್ಯಾಸೆಟ್ ನೋಡಕ್ಕೆಲ್ಲ ನನ್ ಟೈಮ್ ಇಲ್ಲ. ಮೇಡಮ್ ಮೇಡಮ್ ಮೇಡಮ್, ಒಂದ್ಸರಿ ಇದನ್ನ ನೋಡಿ ಮೇಡಮ್. ನೋಡಿದ್ರೆ ನನ್ ಟ್ಯಾಲೆಂಟ್ ನಾನು ಐ ವಿಲ್ ಬಿ ಎ ವೇವ್ ಆಫ್ ಫ್ರೆಶ್ನೆಸ್ ಮೇಡಮ್. ನೋಡಿ, ಹೊಸ ಟ್ಯಾಲೆಂಟ್ಗಳನ್ನ ಸೆಲೆಕ್ಟ್ ಮಾಡಕ್ಕೆ ಒಂದು ಕಮಿಟಿ ಇದೆ, ಅವರೇ ಸೆಲೆಕ್ಟ್ ಮಾಡೋದು, ನಾನಲ್ಲ. ಪ್ಲೀಸ್ ಮೇಡಮ್, ನೀವು ಮನಸ್ಸು ಮಾಡಿದ್ರೆ ಈ ಝೀರೋನ ಹೀರೋ ಮಾಡ್ಬೋದು ಮೇಡಮ್. ಹೀರೋನ ಝೀರೋನ ಮಾಡೋದು ನನ್ ಕೈಲಿಲ್ಲ, ಅವನ್ ಕೈಲಿದೆ. ಐ ಆಮ್ ಸಾರಿ, ಡೋಂಟ್ ವೇಸ್ಟ್ ಮೈ ಟೈಮ್. ಏನ್ ಮಲ್ಲಿ ಹೇಳ್ಕೊಳ್ತಿದ್ದಂತಲ್ಲ ಸೀತವ್ವ, ನಚ್ಚಿ ಬರ್ತಾನೆ ಬರ್ತಾನೆ ಅಂತ ಮೂರ್ ತಿಂಗಳಿಂದ ಕಾಯ್ತಾನೆ ಇದ್ದೀನಿ. ನನಗೀಗ ಮೂರ್ ತಿಂಗಳು ಬೇರೆ, ಒಮ್ಮೆ ನಚ್ಚಿ ನೋಡ್ಕೊಂಡ್ ಬರೋಣ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ತಗೋ, ನಾನ್ ಬರೋವರೆಗೂ ಮನೆ ಹಸುಗಳನ್ನೆಲ್ಲ ಚೆನ್ನಾಗ್ ನೋಡ್ಕೋತೀಯ ಸೀತವ್ವ? ನೋಡ್ಕೊತೀನಿ ಕಣವ್ವ, ಬೆಂಗಳೂರ್ ಪೇಟೆ ತುಂಬಾ ದೊಡ್ಡದಾಗದೆ, ಹುಷಾರಾಗ್ ಹೋಗ್ಬಿಟ್ಟು ಬಾರವ. ಇದಕ್ಕೇನು ಕಡಿಮೆ ಇಲ್ಲ ಅಲ್ಲಯ್ಯ, ಮದುವೆ ಆದವರಿಗೆ ಮನೆ ಕೊಡುದು ಅಂತ ಹೇಳಿರ್ಲಿಲ್ವೇ ನೀನ್ಯ? ಹೆಂಡತಿ ಕರ್ಕೊಂಡ್ ಬಂದ್ರೆ ಇವತ್ ಕರ್ಕೊಂಡ್ಬರ್ತೀನಿ, ನಾಳೆ ಕರ್ಕೊಂಡ್ಬರ್ತೀನಿ ಅಂದ್ಯಲ್ಲ, ಎಲ್ಲ ಯಾವ ಹೆಂಡತಿ ಒಳಗ್ ಬಚ್ಚಿಟ್ಟಿದೀನಿ. ಎಷ್ಟೊತ್ತಿನ ಹೇಳೋದು, ನಿನ್ನೆ ತಾನೇ ಲೆಟರ್ ಬರದ್ಲು ಅವಳು. ಶೀ ಇಸ್ ಕ್ಯಾರಿ, ಶೀಘ್ರದಲ್ಲೇ ತಾಯಿ ಮಗು ಇಬ್ಬರು ಕರ್ಕೊಂಡ್ಬರ್ತೀನಿ. ಬಹಳ ಸಂತೋಷ ಕಣಯ್ಯ, ಜೋಪಾನ ನೋಡ್ಕೋ, ಬೇಗ ಹೆಂಡತಿ ಮಗುನ ಕರ್ಕೊಂಬಾ. ಮನೆ ಬಿಟ್ಟು ಖಾಲಿ ಮಾಡು ಅಂತೀರಾ? ಸರಿ, ಮದುವೆನೆ ಆಗಿಲ್ಲ, ಹೆಂಡತಿನಿಂದ ಕರ್ಕೊಂಬರ್ಲಿ. ಈ ಅಡ್ರೆಸ್ ಏನ್ ಬರುತ್ತೆ ನೋಡ್ ಮರಿ. ಅಲ್ಲ, ನೋಡವ್ವ, ಇದೇ ಮನೆ. ಯಾರ್ ಬೇಕಾಗಿತ್ತು? ನಚ್ಚಿ. ನಚ್ಚಿನಾ? ಹೌದು, ನರಸಿಂಹಮೂರ್ತಿ ಅಂತ ಹೆಸರಿನವ್ರು ಯಾರು ಇಲ್ವಲ್ಲ ಇಲ್ಲಿ. ಆ ನೋಡಿ, ಇವರೇನೆ. ಇವ್ರಾ? ಇವ್ ನರೇಶ್ ಅಲ್ವಾ? ನರೇಶ? ಹಾ ನರೇಶ. ಇವ್ರ ಮನೆ ಖಾಲಿ ಮಾಡಿ ಒಂದ್ ತಿಂಗ್ಳಾಯ್ತು, ನಮ್ ಔಟೋಸ್ ಅಲ್ಲೇ ಇದ್ರು. ಆಮೇಲೆ ಅಯ್ಯೋ ದೇವ್ರೆ, ನನ್ಗೇನು ಹೇಳೇ ಇಲ್ವಲ್ಲ. ನೀವ್ಯಾರವ್ವ? ನಾನು ಅವ್ರ ಹೆಂಡ್ರವ. ನೀವೊಂದ್ ಕೆಲ್ಸ ಮಾಡಿ, ಮಲ್ಲೇಶ್ವರಂನಲ್ಲಿ ಅವ್ರ ಫ್ರೆಂಡ್ ಅಡ್ರೆಸ್ ಕೊಡ್ತೀನಿ, ನೀವ್ ಅಲ್ಲಿ ಹೋಗಿ ವಿಚಾರಿಸಿ. ಆಯ್ತಮ್ಮ.
ಸರ್ ಪೊಲೀಸ್ ಕೇಸ್ ಆಗುತ್ತೆ ಪ್ರಾಣ ಹೋರಾಡ್ತಿದ್ದಾಳೆ ಪೊಲೀಸ್ ಕೇಸ್ ಅಂತ ಪಾಪ ಯಾವುದೋ ಹಳ್ಳಿ ಹುಡುಗಿ ತರ ಇದ್ದಾಳೆ ಹಲೋ ಏ ಪಕ್ಕದ ಆಸ್ಪತ್ರೆಯಲ್ಲಿದೆ ಸರ್ ಬ್ಯಾಡಿ ಸರ್ ನಮ್ಗೆ ಯಾಕೆ ಸರ್ ಅರೆ ಬನ್ರಿ ಹೆಲ್ಪ್ ಮಾಡಿ ನೋಡಿ ಮಿಸ್ಟರ್ ಕೃಷ್ಣಮೂರ್ತಿ ಮಿಸ್ಟರ್ ಕೃಷ್ಣಮೂರ್ತಿ ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದೆ ಆಕೆ ಪ್ರಾಣಕ್ಕೇನೋ ಅಪಾಯ ಇಲ್ಲ ಆದ್ರೆ ಬನ್ನಿ ಇದೇನಪ್ಪ ಯಾವುದೋ ಹುಡುಗಿನ ನನ್ನ ಹೆಂಡತಿ ಅಂದ್ಬಿಟ್ರಲ್ಲ ಆಕೆ ಹೆಸರೇನ್ ಹೇಳಿದ್ರಿ ಯಾರಿಗೆ ಗೊತ್ತು ಲಕ್ಷ್ಮಿ ಸರ್ ಮಿಸ್ಟರ್ ಕೃಷ್ಣಮೂರ್ತಿ ಆಕ್ಸಿಡೆಂಟ್ ಆದ ಶಾಕ್ ನಿಂದ ಆಕೆ ಹಳೆದನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ ಅದಕ್ಕೆ ಡಿಸೋಸಿಯೇಟ್ ಅಮ್ನೀಸಿಯಾ ಅಂತಾರೆ ಈಗ ಆಕೆ ಸಣ್ಣ ಮಗು ತರ ಆಗ್ಬಿಟ್ಟಿದ್ದಾಳೆ ಅಂದ್ರೆ ಹಳೆ ನೆನಪುಗಳು ವಾಪಸ್ ಬರಕ್ಕೆ ಚಾನ್ಸ್ ಇಲ್ವಾ ಡಾಕ್ಟರ್ ಬರಬಹುದು ಬರದೇನೂ ಇರಬಹುದು ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡ್ರೆ ಹಳೆ ನೆನಪು ಬರೋ ಚಾನ್ಸಸ್ ಇದೆ ಬಟ್ ಇಟ್ ವಿಲ್ ಟೇಕ್ ಟೈಮ್ ಇನ್ನೊಂದು ವಾರದಲ್ಲಿ ಆಕೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಹುಷಾರಾಗಿ ನೋಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳೋಣ ಅವ್ಳು ಯಾರು ಅಂತ ನಂಗೆ ಗೊತ್ತಿಲ್ಲ ಮನೆಗೆ ಕರ್ಕೊಂಡು ಹೋಗ್ಲಾ ಅಯ್ಯೋ ಬೇಡಪ್ಪ ಮನೆಯಲ್ಲಿ ಹೆಂಡತಿ ಅಂತ ಒಬ್ಳಿದ್ರೆ ಈ ಪಿರಿಪಿರಿ ಇರಲ್ಲ ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ಯಯ್ಯ ನಾವು ಸಂಸಾರಸ್ಥರಿಗೆ ಮಾತ್ರ ಮನೆ ಕೊಡೋದು ಅಂತ ಹೇಳಿದಾಗ ನನಗೆ ಮದುವೆ ಆಗಿದೆ ಅಂತ ಹೇಳಿದೆ ಅದನ್ನ ನಂಬಿಕೊಂಡು ನಾವು ನಿನಗೆ ಮನೆ ಕೊಟ್ವಿ ಒಂದು ವರ್ಷ ಆದ್ರೂ ನಿನ್ ಹೆಂಡತಿ ಬರಲಿಲ್ಲ ಈ ಎಲ್ಲಯ್ಯ ನಿನ್ ಹೆಂಡತಿ ನಮ್ಮ ಹತ್ರನೇ ಸುಳ್ಳು ಹೇಳ್ತೀಯಾ ಚಚ ಅದು ಅದೊಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ನೀವು ಮೊದಲು ಮೊಸರು ಕೊಡಿ ಅದೆಲ್ಲ ನನಗೆ ಗೊತ್ತಿಲ್ಲ ನಿನ್ ಹೆಂಡತಿನ ಕರ್ಕೊಂಡು ಬರಬೇಕು ಇಲ್ಲ ಮನೆ ಖಾಲಿ ಮಾಡಬೇಕು ಬರೀ ಗಂಡಸರಿಗೆ ನಾವು ಮನೆ ಕೊಡೋದಿಲ್ಲ ಇಲ್ದಿರೋ ಹೆಂಡತಿನ ಎಲ್ಲಿಂದ ಕರ್ಕೊಂಡು ಬರಲಿ ನಾನು ಕನಕಮ್ಮ ನಾಳೆನೇ ಹೆಂಡತಿ ಕರ್ಕೊಂಡು ಬರ್ತೀನಿ ಇವತ್ತು ಒಳ್ಳೆ ಕ್ವಿಜ್ ಇತ್ತು ಚಿಟ್ಟಿ ಅಂಕಲ್ ಬೆಳಗಿಂದ ಬರಲೇ ಇಲ್ಲ ತಪ್ಪಿಸ್ಕೊಂಡ್ಬಿಟ್ಟ ಚಿಟ್ಟಿ ಅಂಕಲ್ ಚಿಟ್ಟಿ ಅಂಕಲ್ಲೂ ಬಂದ್ಬಿಟ್ಟ ಜೊತೆಗೆ ಆಂಟಿನೂ ಬಂದಿದ್ದಾರೆ ಗೋಡೆಗೆ ತಲೆ ಚಚ್ಕೊಂಡ್ಬಿಟ್ಲು ಒಂದ್ ಸಣ್ಣ ಆಕ್ಸಿಡೆಂಟ್ ಸರ್ ಆಕ್ಸಿಡೆಂಟ್ ಹೋಗ್ಲಿ ಬಿಡು ಮುತ್ತೈದೆ ಮೊದಲನೇ ದಿವಸ ಮಹಾಲಕ್ಷ್ಮಿ ಹಾಗೆ ಉಸ್ಸಂಜೆ ಹೊತ್ತಲ್ಲಿ ಬರ್ತಾ ಇದ್ದಾಳೆ ಮೊದಲ ಮನೆ ಕರ್ಕೊಂಬಾ ಕನಕ ಏನಮ್ಮ ಇದು ಮುಖ ಎಲ್ಲ ಹೀಗಾಗೋಗ್ಬಿಟ್ಟಿದೆ ಆರ್ತಿ ಮಾಡಿ ಆರ್ತಿ ಮಾಡಿ ಮಾರಿ ಕಣ್ಣು ಪೀಡೆ ಕಣ್ಣು ಗೂಬೆ ಕಣ್ಣು ಬಸರಿ ಕಣ್ಣು ಯಾವ ಕಣ್ಣು ತಗಲ್ದೇ ಇರ್ಲಿ ಬಲಗಾಲ ಇಟ್ಕೊಂಡು ಮುಂದೆ ನಡಿಯಮ್ಮ ಹಲೋ ಏನ್ ನೋಡ್ತಿದ್ಯಾ ನಡಿ ಒಳಗೆ ನಡಿಯಮ್ಮ ಭದ್ರ ಕರ್ಕೊಂಡೋಗಪ್ಪ ಅವಳು ಕಾಫಿ ಟೀ ಕುಡಿಯಲ್ಲ ಕುಡಿಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಓಹೋ ಎಷ್ಟು ಚೆನ್ನಾಗಿದೆ ಜೋಡಿ ತುಂಬಾ ನಾಟಕೀಯ ಸ್ವಭಾವ ಅಂತ ಕಾಣುತ್ತೆ ಮಾತಾಡೋದೇ ಇಲ್ಲ ಇಲ್ಲ ಅವ್ಳು ಮಾತಾಡೋ ಶುರು ಮಾಡಿದ್ರೆ ಮಾತಾಡ್ತಾನೆ ಇರ್ತಾಳೆ ಇಲ್ಲಾಂದ್ರೆ ಇತರ ಅಂತಿರ್ತಾಳೆ ಒಂಥರ ಡಲ್ಲು ನಿಮ್ ಗಂಡನ್ ತರ ಹೇ ಏನಯ್ಯ ಹೆಂಡತಿ ಮಗುನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಒಬ್ಬಳನೇ ಕರ್ಕೊಂಡ್ ಬಂದಿದ್ಯಲ್ಲ ಮಗು ಇಲ್ಲಯ್ಯ ಮಗು ಏನು ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಏನ್ರಿ ಹೇಳಿದ ತಕ್ಷಣ ಸಪ್ಲೈ ಮಾಡಕ್ಕೆ ಅದಕ್ಕಿಂತ ಟೈಮ್ ಇದೆ ಸ್ವಾಮಿ ಈಗ ಎಷ್ಟು ತಿಂಗಳು ಬಾತ್ರೂಮ್ ಒಳ್ಳೇದಾಗಲಪ್ಪ ಒಳ್ಳೇದಾಗ ಗಂಡ ಯಾರು
ಸಂಬಂಧಿಕರು ಯಾವುದು ಜ್ಞಾಪಕ ಅಲ್ವಾ? ಚೆನ್ನಾಗಿ ಯೋಚನೆ ಮಾಡೋಡು. ಯಾರು ನೀನು? ಇವರಿಗೆಲ್ಲ ನಾನು ನಿನ್ನ ಹೆಂಡತಿ ಅಂತ ಸುಳ್ಳು ಹೇಳಿದ್ದೀನಿ. ನೀನು ಹೇಳ್ತಿದ್ದೀನಿ ನೋಡು, ಅಟ್ಲೀಸ್ಟ್ ನಿನ್ನ ಮನೆ ಕೆಲಸ ಮಾಡಕ್ಕಾರ ಬರುತ್ತಾ? ಅಡಿಗೆ ಮಾಡಕ್ ಬರುತ್ತಾ? ಊಟ ಮಾಡಕ್ಕಾರ ಬರುತ್ತಾ? ನಂಗೆ ಹಸಿವಾಗ್ತಾ ಇದೆ. ನಿದ್ದೆ ಮಾಡಿದ್ಯಾ? ಸ್ಮೈಲ್. ನಿನ್ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಯ್ತಾ? ಅದಕ್ಕೂ ಸ್ಮೈಲ್. ಎಲ್ಲದಕ್ಕೂ ಸ್ಮೈಲಾ? ಸರಿ, ಹಲ್ಲುಚ್ಕೊಂಬಾ, ಕಾಫಿ ರೆಡಿ ಮಾಡ್ತೀನಿ. ಏನು ಹೇಳಿದ್ನಲ್ಲ ಹಲ್ಲುಚ್ಕೊಂಬಾ ಅಂತ, ಹೋಗು. ಟೂತ್ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ತರ ಈ ಅಂತ ನಗ್ತಾ ಇದ್ರೆ ಸಾಕಾ? ಹಲ್ಲು ಜೋದ್ ಬಿಡ್ವಾ. ನಡಿ, ನಾಳೆ ನಿನಗೊಂದು ಬ್ರಷ್ ತರ್ತೀನಿ, ಇವತ್ ಕೈಯಲ್ಲೇ ಉಜ್ಕೋ. ನಾನು ಕೆಲ್ಸದ ಮೇಲೆ ಹೊರಗೆ ಹೋದಾಗ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು. ಅನಾವಶ್ಯ ಯಾರ ತಾನು ಮಾತಾಡ್ಬೇಡ. 11:30 ಪಕ್ಕದ ಮನೆ ಹುಡುಗರು ಸ್ಕೂಲ್ ಮುಸ್ಕೊಂಡ್ ಬರ್ತಾರೆ, ಅವ್ರು ನಿನ್ ಜೊತೆ ಇರ್ತಾರೆ, ಒಳ್ಳೆ ಹುಡುಗರು, ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ಬಾಯ್ ಮುಕುಳ್ಸು. ಮುಕುಳ್ಸು, ನೀರಾ ಅಂತ ಹಾಕೊಂಡು ಅಂತುಗಿಬೇಕು. ಆ ಕಂಕಮ್ಮನವ್ರೆ, ನಾನು ಕೆಲಸದ ಮೇಲೆ ಹೋಗ್ತಿದ್ದೀನಿ, ಲಕ್ಷ್ಮಿ ಒಬ್ಳೆ ಇದ್ದಾಳೆ, ಮನೆ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಕಂಕಮ್ಮನವ್ರೆ, ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ಏನಪ್ಪ ಅದು? ಏನಿಲ್ಲ, ನನ್ನ ಹೆಂಡತಿಗೆ ತಲೆಗೆ ಪೆಟ್ಟು ಬಿದ್ದಾಗಿಂದ
ಏನೇನೋ ಮಾತಾಡ್ಬಿಡ್ತಾಳೆ. ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ನನ್ನೇ ಯಾರು ಅಂತ ಕೇಳ್ಬಿಟ್ಲು. ಅದಕ್ಕೆ ಇಷ್ಟ ಕರ್ಕೊಂಡ್ ಬಂದಿರ್ಲಿಲ್ಲ. ಯಾವಾಗ್ಲೂ ಆತರ ಇರ್ತಾಳೆ ಅಂತಲ್ಲ, ಆತರ ಏನಾದ್ರೂ ಎಡವಟ್ಟ ಮಾತಾಡ್ಬಿಟ್ರೆ ದಯವಿಟ್ಟು ತಪ್ಪಿಸ್ಕೋಬೇಡಿ. ಅಷ್ಟೇ ತಾನೆ, ಅದೆಲ್ಲ ಸರಿ ಹೋಗುತ್ತೆ, ನಾನ್ ನೋಡ್ಕೊಂತೀನಿ. ಬರ್ತೀನಿ. ನನ್ನ ಮಗನೇ ಎಲ್ಲ ಪಟ್ಟ ಶಾಂತಿ ಶಾಂತಿ. ಪಾಪ ನಿಮ್ಮ ಅಪ್ಪಂದು ಹೌದು, ನಮ್ಮಪ್ಪರ ಕೆನೆ ಮ್ಯಾಗೆ ಒಂದು ಮಚ್ಚೆತ್ತಲ್ಲ. ಇದನ್ನಲ್ಲಪ್ಪ ಅದು ನಾವು ವಾಶ್ ಮಾಡ್ತೀವಲ್ಲ ಅವಾಗೆಲ್ಲ ಹೊರಟೋಗಿದೆ. ಅದ್ ಬರ್ಕೊಡ್ತೀನಿ ಬಿಡು, ಬರ್ಕೊಡ್ತೀನಿ ಬಿಡು. ಹೌದಾ? ಇನ್ನು ನಾನು ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ. ನನ್ಗೆ ಆವತ್ತೇ ನಚ್ಚಿ ಹೇಳಿದ್ದ ಬೆಂಗಳೂರಿಗೆ ಬಾ ಅಂತೇಳಿ. ಅಣ್ಣ ಹಂಗಾದ ಎರಡು ಟಿಕೆಟ್ ಮಾಡಿಸ್ಲ? ಯಾರ್ಯಾರಿಗೆ? ಒಂದಂಗೆ ಒಂದಿಂಗೆ. ನನ್ನ ಮಗನ ಯಾಕೆ ಅಲ್ಲಿ ಬಂದು ನಾನು ಹಾಳು ಮಾಡ? ನಿನ್ನ ಏನಾರ ಬೆಂಗಳೂರಲ್ಲಿ ನಾನು ನೋಡಿದೆ ಬಿಡ್ತೀನಿ ನನ್ನ ಮಗನೇ. ಹೋಗ ಕೃಷ್ಣಮೂರ್ತಿ, ಇವತ್ತು ಗೋಕುಲಾಷ್ಟಮಿ, ನಿನ್ ಹೆಂಡತಿಗೆ ಇಷ್ಟವಾದ ಪಾಯಸ ಮಾಡಿದ್ದೀನಿ, ಇದು ತಗೊಂಡೋಗಪ್ಪ. ಏನಾಯ್ತು ಏನಾಯ್ತು? ಆಳೋದ್ರಲ್ಲಿ ಸರಿಯಾ ಹೇಳು. ಏನ್ ತಿಂದೆ? ಟೊಮೆಟೋ. ಇದು ಟೊಮೆಟೋ ಅಲ್ಲ, ಟೊಮೆಟೋ ಗೆಟ್ಟಪ್ ಅಲ್ಲಿರೋ ಮೆಣಸಿನ್ಕಾಯಿ. ಈ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ. ಯಾರು ಕೊಟ್ಟಿದ್ದು? ನಾನಿ. ತಲಾ ಹುಡುಗರು ಏನೋ ಒಂದ್ ಮಾಡ್ತಿರ್ತಾರೆ. ತಗೋ ಕನಕಮ್ಮ ನೋಡ್, ಪಾಯಸ ಕೊಟ್ರು. ನೋಡು ಈ ಸ್ಥಿತಿಯಲ್ಲಿ ಕಣ್ಕಂಡವ್ರು ಕೊಟ್ಟಿದ್ದೆಲ್ಲ ತಿನ್ಬಾರ್ದಮ್ಮ. ಯಾಕೆ ತಿನ್ಬೇಡ ಅಷ್ಟೆ, ಕುಡಿ. ನರೇಶ್ ಪಟೇಲ್, ಬಿಗ್ ಮಾಡೆಲ್. ಹಲೋ ಸರ್. ಹಲೋ, ನೋಡ್ತಾ ಇರ್ತೀನಿ ಮ್ಯಾಗಝಿನ್ಗಳಲ್ಲಿ. ಏನು ಏನು ವಿಷಯ? ಅದು ಪಪ್ಪಾ, ಅದು ಹೇಳಮ್ಮ. ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀವಿ. ಎಕ್ಸ್ಕ್ಯೂಸ್ ಮೀ, ಇದೇನಮ್ಮ ಇಷ್ಟು ಸ್ಟ್ರೈಟ್ ಅಟ್ಯಾಕ್? ನನಗೆ ಹಾಗೆಲ್ಲ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ ಪಾಪ. ನಿನ್ ಚಾಯ್ ಸರಿಯಾಗಿರ್ತೆ ಅಂತ ನಂಗೆ ನಂಬಿಕೆ ಇದೆ ಅಮ್ಮ. ಗುಡ್ ಲಕ್. ನರೇಶ್, ನಿಮ್ಮ ಅಪ್ಪ ಅಮ್ಮಂದು ಒಪ್ಪಿಗೆ ಇದೆಯಾ? ಅವರಿಗೆ ಯಾರು ಇಲ್ಲ ಪಾಪ. ಸೊ ವೆನ್ ಯು ಪ್ಲಾನ್ ಟು ಗೆಟ್ ಮ್ಯಾರಿಡ್? ಆಸ್ ಅರ್ಲಿ ಆಸ್ ಪಾಸಿಬಲ್. ನೋ ಸಾರಿ, ವಿ ಹ್ಯಾವ್ ಟು ವೇಟ್. ನಾನು ಮುಂದಿನ ವಾರ ಬಿಸ್ನೆಸ್ ಮೇಲೆ ಫಾರಿನ್ ಟೂರ್ ಹೋಗ್ತಾ ಇದ್ದೇನೆ. ಬಂದ್ಮೇಲೆ ವಿ ಶಾಲ್ ಡಿಸ್ಕಸ್. ವಿ ವಾಂಟ್ ಯುವರ್ ಬ್ಲೆಸ್ಸಿಂಗ್ ಸರ್. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಪಾಪ. ಸುಮ್ನೆ ನನ್ ಹಿಂದೆನೆ ಬರ್ತಿರ್ಬೇಡ, ಅಲ್ಲೋಗ್ ನಿಂತ್ಕೋ. ಬಾಯಲ್ಲಿ ಈ ಜಾಗ ಬಿಟ್ಟು ಕದಲ್ಬಾರ್ದು, ಗೊತ್ತಾಯ್ತಾ? ಬಾಯಲ್ಲಿ ನೋಡು, ಬೆಲ್ಟನ್ ಇಷ್ಟು ಟೈಟ್ ಹಾಕೋಬಾರ್ದು. ಆಟಕ್ಕಾದ್ರೂ ಸರಿ ಬೆಲ್ಟ್ ಸ್ವಲ್ಪ ಲೂಸ್ ಹಾಕೋ. ಇಲ್ಲಿ ಹಾಕೋ, ಇಲ್ಲಿ ಹಾಕೋಬೇಕು, ಗೊತ್ತಾಯ್ತಾ? ಕೊಡು, ಮಾರ್ಕ್ ಮಾಡ್ಕೊಡ್ತೀನಿ. ಇಲ್ಲಿ ಹಾಕೋಬೇಕು, ಗೊತ್ತಾಯ್ತಾ? ಹಾ
என்னங்கோ வாங்க கிருஷ்ணமூர்த்தி குழந்தோடு வந்தாச்சு. வந்தே வந்தே. ஐயா கிருஷ்ணமூர்த்தி, முதலு மகு நம்மனே வரலி, பாய் சீ மாடிக்கொண்டு ஆமேல் நிம்மனே கர்க்கொண்டு ஹோகு. ஏனப்ப கிருஷ்ணமூர்த்தி, கொனேகு நன் அஜ்ஜின் மாடிபிட்டல்ல. பரம்மா பாமா பா பா, மெத்தி நடி மெத்தி நடி. யார் பேக்காகித்து? நரேஷ் பட்டேல் அவர் மனை இதேனா? ಹೌದು, ಆಗಾಗ ಬರ್ತಾ ಇರ್ತಾರೆ, ಯಾವುದಕ್ಕೂ ಒಳಗಡೆ ಮೇಮ್ ಸಾಬ್ ಇದ್ದಾರೆ ಕೇಳಿ ನೋಡಿ. ಒಳಗಡೆ ನಾಯಿಗೆ ಇದೆಯಾ? ನಾ ಇಲ್ಲ, ನೀವು ಇದೀರಲ್ಲ. ಕಚ್ಕಿ ಬಿಟ್ಟನು. ಪರವಾಗಿಲ್ಲ ಮುಸ್ತಪ್ಪಣ್ಣ, ಧೈರ್ಯವಾಗಿ ಒಳಗೋಗು. ಈ ವಾಯ್ಸ್ ಎಲ್ಲ ಕೇಳಿದಿನಲ್ಲ. ಅಣ್ಣ ಸ್ವಲ್ಪ ಈ ಕಡೆ ಬರ್ತೀರಾ? ಮೀ ಸ್ವಲ್ಪ ನಿಮ್ ಕ್ಯಾಪ್ ತೆಗಿರಿ. ದಿಸ್ ಇಸ್ ಫ್ರಮ್ ಜಪಾನ್. ನಿಮ್ ಗ್ಲಾಸ್ ತೆಗಿರಿ. ಊರ್ಲೆ ಹೇಳಿಲ್ಲ ನಾನು ನಿನ್ಗೆ ನನ್ ಜೊತೆ ಬರಬೇಡ ಬರಬೇಡ ಅಂತ. ಯಾಕ ಬಂದೆ? ನಿನ್ ಜನ್ಮಕುಂಡಲ್ಲಿ ನೋಡ್ದೆ ಮುಸ್ತಪ್ಪಣ್ಣ, ನಿನ್ ಗ್ರಾಚರ್ ಸರಿ ಇಲ್ಲ, ಅದಕ್ಕೆ ಇಲ್ಲಿ ಗಂಟ ಪಾಲ ಮಾಡ್ಕೊಂಡ್ ಬಂದೆ. ಈಗ ನಿನ್ ಗ್ರಾಚರ ಸರಿ ಇಲ್ಲ, ಒಳಗೇನಾರು ಬಂದ ಜಾಸ್ತಿ ನಮಸ್ಕಾರ ಮೇಮ್ ಸಾಬ್. ನಮಸ್ತೆ, ಕೂತ್ಕೊಳ್ಳಿ. ಯಾರು ನೀವು? ನಾನು ಫೋಟೋಗ್ರಾಫರ್ ಮುಸ್ತಫಾ, ನರೇಶ್ ಚಡ್ಡಿ ದೋಸ್ತು. ಅವನೇ ಇಲ್ಲಿಗೆ ಬರ ಕೇಳಿದ್ದ, ಹಂಗೆ ಕೆಲವು ಫೋಟೋಸ್ ತೆಗೆದಿದ್ದೀನಿ, ಕೊಟ್ಬಿಟ್ಟು ಹೋಗೋಣ ಅಂತ. ಫೋಟೋಸಾ? ಅದೇನಿಲ್ಲ ಮೇಮ್ ಸಾಬ್, ಹಳ್ಳಿಲಿ ಏನ್ ಮಾಡಿದ್ರು ಗಿಟ್ಟಲ್ಲ, ಅದಕ್ಕೆ ಸಿಟಿ ಬಂದ್ಬಿಟ್ರೆ ಹರಾಮ್ ಅಂತ ನಚ್ಚಿ ಕೇಳಿದ್ದೆ. ನಚ್ಚಿ? ಹ್ಞೂ, ನಾವೆಲ್ಲ ಅವನ್ನ ನಚ್ಚಿಂತಾನೆ ಕೂಗೋದು. ಅವನ ಹೆಸರು ನರಸಿಂಹಮೂರ್ತಿ. ಓ ಸರಿ, ಈಗ ನಿಮ್ಗೆ ಅವರಿಂದ ಏನಾಗ್ಬೇಕಾಗಿತ್ತು? ಪರವಾಗಿಲ್ಲ ಹೇಳಿ, ಸಂಕೋಚ ಬೇಡ. ಅದೇನಿಲ್ಲ ಮೇಮ್ ಸಾಬ್, ಹಳ್ಳಿಲಿ ವ್ಯಾಪಾರ ಭಲೆ ಕಷ್ಟ, ಏನಾರ ಹೆಸರು ಕಾಸು ಮಾಡ್ಬೇಕು ಅಂದ್ರೆ ಸಿಟಿಗೆ ಬರ್ಬೇಕು, ಅದಕ್ಕೆ ನಚ್ಚಿ ಬರ ಕೇಳ್ದ. ಎಲ್ಲಿ ಕೊಡಿ. ಇದೆಲ್ಲ ನಾನೇ ತೆಗ್ದಿದ್ದು, ಎಲ್ಲ ನನ್ನ ಬಾಕ್ಸ್ ಕ್ಯಾಮ್ರಾದಲ್ಲಿ. ಇದು ಇಲ್ಲಿದಲ್ಲ ಮೇಡಮ್, ಜರ್ಮನಿದು ಕ್ಯಾಮ್ರಾದಲ್ಲಿ ಏನಿಲ್ಲ ಅನ್ಕೋಬೇಡಿ, ಐಟಮ್ ಎಲ್ಲ ಇಲ್ಲಿದೆ. ನರೇಶ್ ಬಂದ್ಮೇಲೆ ಈಗ ಇಷ್ಟ ಹೇಳುದು ಮೇಮ್ ಸಾಬ್, ಉಳಿದಿದ್ದೆಲ್ಲ ಊರಲ್ಲಿದೆ. ಇಷ್ಟು ಸಾಕು, ನಾನೇ ನಿಮಗೆ ಕೆಲಸ ಕೊಡಿಸ್ತೀನಿ. ಆದ್ರೆ ನೀವಿಲ್ಲಿ ಬಂದಿರೋದು, ಫೋಟೋಸ್ ಕೊಟ್ಟಿರೋದು ನರೇಶ್ ಅವ್ರಿಗೆ ಹೇಳ್ಬೇಡಿ. ಈ ಫೋಟೋಸ್ ಎಲ್ಲ ನನ್ನ ಹತ್ರನೇ ಇರ್ಲಿ, ನಾನೇ ಅವ್ರಿಗೆ ಕೊಡ್ತೀನಿ. ತಾವ್ಯಾರು ಗೊತ್ತಾಗ್ಲಿಲ್ಲ. ನಾನು ಅವ್ರ ಸೆಕ್ರೆಟ್ರಿ. ನೀವ್ ಹೋಗ್ ಬನ್ನಿ, ನಾಳೆ ನನಗೆ ಫೋನ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್ ಸಾಬ್. Mm-hmm.
ಬಂಬಟ್ ಆಗಿದೆ. ನಂದೆ ಡೈರೆಕ್ಷನ್. ನಾನು ಹೇಳಿದ್ದು ನಿನ್ ಡೈರೆಕ್ಷನ್ ಅಲ್ಲ, ರಹಮಾನ್ ಮ್ಯೂಸಿಕ್. ಕ್ಯಾಮರಾ ಮನ್ ಜೂಮ್ ಮಾಡ್ತಾವನೆ. ಸ್ವಲ್ಪನು ಡೀಸೆನ್ಸಿ ಬೇಡವೇನ್ರಿ ನಿಮ್ಗೆ? ಕ್ಯಾಸೆಟ್ ಕೊಡಕ್ಕೆ ಚಾನ್ಸ್ ಕೇಳಕ್ಕೆ ಜಾಗ ಏನ್ರಿ ಇದು? ಮೇಡಮ್, ನಿಮ್ಮನ್ನ ಒಂದ್ ವಾರದಿಂದ ಫಾಲೋ ಮಾಡ್ತಿದ್ದೀನಿ, ನೀವು ಒಬ್ರೇ ಫ್ರೀಯಾ ಸಿಗೋ ಜಾಗ ಇದೊಂದೇ ಮೇಡಮ್, ಪ್ಲೀಸ್. ಯು ಆರ್ ಜಸ್ಟ್ ಇಂಪಾಸಿಬಲ್. ತೆರೆದಿಗೆ ಒಡಲು ಸ್ವಾತಿ ಮಳೆ ಬರಬಹುದೇ? ಯಾವ ಹನಿಗೆ ಯಾವ ಚಿಪ್ಪೋ ಎಂದೋ ವಿಧಿ ಬರೆದಿಹುದೇ? ಕಾಯೋದು ಕಹಿಯಾದರು ಹನಿಯೊಂದು ಮಣಿಯಾಗದೆ ನನಗಾಗೆ ಎಲ್ಲೋ ಒಂದು ಪಾಲಿದೆ. ಒಳ್ಳೆ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದೀನಿ. ಅಭಿಷೇಕರ ಹತ್ರ ಗೇಟ್ ಹಾಕ್ತಿರಲ್ಲಯ್ಯ, ಏನು ಕ್ರಿಸ್ದಾ? ಹೌದು ಹೌದು ಡಾಕ್ಟರ್, ಹೌದು. ಆದ್ರೆ ಔಷಧಿ ಕೊಡಲ್ಲ, ಕೋಗಿಲೆ ಕಂಠ ಇದೆ. ಆದ್ರೆ ಕೋಗಿಲೆ ಅಲ್ಲ, ಪಾರ್ವತಿ ಗಂಡ, ಆದ್ರೆ ಶಿವನಲ್ಲ. ಅದಕ್ಕೆ ಉತ್ತರ ಹೇಳಿ ನೋಡೋಣ, ಹೇಳಿ ನೋಡೋಣ. ಡಾಕ್ಟರ್ ಹೌದ, ಆದ್ರೆ ಔಷಧಿ ಕೊಡಲ್ಲ. ಏನೇ ಅದು? ಕೋಗಿಲೆ ಕಂಠ, ಆದ್ರೆ ಕೋಗಿಲೆ ಅಲ್ಲ. ಪಾರ್ವತಿ ಗಂಡ, ಆದ್ರೆ ಶಿವ ಅಲ್ಲ. ಏನ್ರಪ್ಪ ಅದು? ಗುಣಾಟ್ಕೊಣ ಹೇಳ್ಬಿಡಣ, ಹೇಳಬಿಡ್ತೀನಿ ಕಣೆ. ಡಾಕ್ಟರ್ ಹೌದು, ಆದ್ರೆ ಔಷಧಿ ಕೊಡಲ್ಲ. ಕೋಗಿಲೆ ಕಂಠ, ಆದ್ರೆ ಕೋಗಿಲೆ ಅಲ್ಲ. ಪಾರ್ವತಿ ಗಂಡ, ಆದ್ರೆ ಶಿವ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಓಪಿನ್. ಬಾಯ್. ಏನ್ ಮೇಡಮ್, ಪ್ರಾಜೆಕ್ಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ಬೇಕಾ? ಯಾ ಯಾ, ಕ್ಯಾನ್ಸಲ್ ಆಲ್ ದಿ ಪ್ರಾಜೆಕ್ಟ್ಸ್. ನಾನ್ ಹೇಳ್ದಷ್ಟ್ ಮಾಡಿ. ಅಂದ್ರೆ ನರೇಶ್ ಮಾಡ್ಲಿಂಗ್ ಪಬ್ಲಿಷ್ ಮಾಡೋದು ಬೇಡ. ಐ ಡೋಂಟ್ ವಾಂಟ್ ದೋಸ್ ಟು ಬಿ ಪಬ್ಲಿಷ್ಡ್. ಹಾಗಾದ್ರೆ ಅವುಗಳನ್ನ ರೀಶೂಟ್ ಮಾಡ್ಬೇಕಾಗುತ್ತೆ. ಅದಕ್ಕೇನಂತೆ, ರೀಶೂಟ್ ಮಾಡೋಣ, ಡೋಂಟ್ ವರಿ. ಓಕೆ ಮೇಡಮ್, ಗುಡ್ ನೈಟ್. ಓಕೆ, ಗುಡ್ ನೈಟ್. ಏನಮ್ಮ ಇದೆಲ್ಲ? ನೀನೇನೇ ಮಾಡಿದ್ರು ಯೋಚಿಸಿ ಮಾಡ್ತೀಯ ಅಂತ ನಿನ್ನ ವ್ಯವಹಾರದಲ್ಲಿ ತಲೆ ಹಾಕಲ್ಲ ನಾನು. ಆದ್ರೆ ಈಗ ನೋಡಿದ್ರೆ ನರೇಶ್ ಮಾಡ್ತಿರೋ ಮಾಡೆಲಿಂಗ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದೀಯ. ವಾಟ್ ಇಸ್ ದಿಸ್ ಕರಿಷ್ಮಾ? ನಿಮ್ಗೆ ನನ್ ಮೇಲೆ ವಿಶ್ವಾಸ ಇಲ್ವಾ ಪಾಪ? ಖಂಡಿತ ಇದೆಯಮ್ಮ, ಆದ್ರೆ ನಿನ್ನ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ಅವತ್ತು ಬಾಡನೇರಿ ಮಾಡೆಲ್ನ ಇಷ್ಟಪಟ್ಟು ಪ್ರೀತಿ ಮಾಡಿ ಅವನ ಟಾಪ್ ಮೋಸ್ಟ್ ಮಾಡೆಲ್ ಮಾಡಿದೆ. ಇವತ್ತು ಅವನಿರೋ ಪ್ರಾಜೆಕ್ಟ್ಸ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದೆಯಾ? ಡು ಯು ನೋ ಇಟ್ಸ್ ಅ ಮ್ಯಾಟರ್ ಆಫ್ 4 crores ಅಂಡ್ ದಟ್ಸ್ ಅ ಲಾಟ್ ಆಫ್ ಮನಿ. ಪಾಪ, ನೀವು ನನ್ನ ಲೈಫ್ಗೆ ಎಷ್ಟು ಬೆಲೆ ಕಟ್ತೀರಾ? ಅದು ಹೇಗಮ್ಮ ಸಾಧ್ಯ? ನನಗಿರೋಳು ನೀನೊಬ್ಳೆ ತಾನೆ. ಇವತ್ತು ನಾನು ಈ 4 crore ಪ್ರಾಜೆಕ್ಟ್ ನ ಸುಟ್ಟು ಭಸ್ಮ ಮಾಡದೆ ಹೋದ್ರೆ ಮುಂದೆ ನಿನ್ ಮಗಳ ಬಾಳು ಸುಟ್ಟು ಭಸ್ಮ ಆಗ್ಬಹುದು. ಆಫ್ಟರ್ ಆಲ್ ಇಟ್ಸ್ ಅ ಮ್ಯಾಟರ್ ಆಫ್ 4 crores ಔಟ್ ಆಫ್ ಯೋರ್ 400 crores ಪ್ರಾಪರ್ಟಿ. ಸೊ ನರೇಶ್ ಬದಲು ಯಾರನ್ನ ಸೆಲೆಕ್ಟ್ ಮಾಡಿದ್ಯಾ? ನೋಡ್ತಾ ಇರಿ. ಏನಾಯ್ತು? ಬಲೂನ್ ಹೊಡೆದೋಯ್ತಲ್ಲ. ಇರು ಇರು, ಈಗ ನಿನಗೆ ಬಲೂನ್ ಬೇಕು ಅಷ್ಟೇ ತಾನೆ? ವಾಚ್. ಹಾ
ಬಲೂನ್ ಚೇರ್ ಮಿಸ್ಟರ್ ಕೃಷ್ಣಮೂರ್ತಿ ಅದು ಬಲೂನ್ ಎಕ್ಸಲೆಂಟ್ ಪರವಾಗಿಲ್ವೇ ಚೆನ್ನಾಗಿ ಮೈಮ್ ಮಾಡ್ತೀರಾ ಪಾಪಿ ಪೇಟ್ಕ ಸವಾಲ್ ಮೇಡಮ್ ಇದೇ ತರ ಮೈಮ್ ನಾಟಕ ಆಕ್ಟಿಂಗ್ ಅಂತ ಸ್ಕೂಲ್ ಹೇಳ್ಕೊಟ್ಟು ಜೀವನ ಸಾಗಿಸ್ತಿದ್ದೀನಿ ಸೋಲೋ ಬದುಕಾಗಿದ್ರೆ ಕೂಡ ಓಕೆ ನಾನು ನನ್ನ ಹೆಂಡತಿ ಮಗು ಓಹೋ ಮದುವೆ ಬೇರೆ ಆಗಿದ್ಯಾ ಇಲ್ಲ ಇಲ್ಲ ಮತ್ತೆ ಹೆಂಡತಿ ಮಗು ಹೌದು ಆಗಿಲ್ಲ ಅಂದ್ರೆ ಆಗಿದೆ ಅಂತ ಆಗಿದೆ ಆಗದೆ ಹೆಂಗ್ ಮೇಡಮ್ ಹೆಂಡತಿ ಈ ಹೆಂಡತಿ ಮಗು ಮದುವೆ ಇದೆಲ್ಲ ಒಂಥರ ಇಂಟರ್ ಲಿಂಕ್ಡ್ ಅಲ್ವಾ ಓಕೆ ಓಕೆ ಅದಕ್ಕೆ ಯಾಕ್ ನಾಚಿಕೆ ನಾಳೆ ನಮ್ಮ ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಇದೆ ಇದು ನನ್ನ ಅಡ್ರೆಸ್ ಶಾರ್ಪ್ 6 PM 6 AM ಗೆ ಬಂದ್ಬಿಡ್ತೀನಿ ಮೇಡಮ್ ಓಕೆ ಬೈ ಡೇವಿಡ್ ಹಲೋ ಹಲೋ ಜೆಂಟಲ್ಮ್ಯಾನ್ ಗುಡ್ ಈವ್ನಿಂಗ್ ಹಲೋ ಗುಡ್ ಈವ್ನಿಂಗ್ ಎವ್ರಿಬಾಡಿ ಎಕ್ಸ್ಕ್ಯೂಸ್ ಮಿ ಜೆಂಟಲ್ಮ್ಯಾನ್ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಆ ಕಂಪನೀಸ್ ಬೆಸ್ಟ್ ಮೇಲ್ ಮಾಡೆಲ್ ಮಿಸ್ಟರ್ ಕೃಷ್ಣಮೂರ್ತಿ ವುಡ್ ಯು ಪ್ಲೀಸ್ ಕಮ್ ಹಿಯರ್ ಕಂಗ್ರಾಚುಲೇಷನ್ಸ್ ಓ ಥ್ಯಾಂಕ್ ಯು Thank you. Thank you. Hello. Hello. Thank you, thank you, monkey, donkey. Don't lose me, to. Ah, tole. Oh, yeh niya kitti, yeh ni vishesha. Modlu tole. Yeh niya vishesha, yeh na adru lottery kitti hodi te niya. Yes, lottery hodi to. ಲಾಟ್ರಿ ಹೊಡಿತಾ ಬಂದ ಹಣ ಏನ್ ಮಾಡ್ಬೇಕು ಅಂತಿದ್ಯಯ್ಯ ಏನಿಲ್ಲ ನಿಮ್ ಮನೆನ ಕೊಂಡ್ಕೋಣ ಅಂತ ಪ್ಲಾನ್ ಹಾಕಿದೀನಿ ಕೊಂಡ್ಕೋಬಹುದು ಕೊಂಡ್ಕೋಬಹುದು ನೋಡಯ್ಯ ಹಳೇದ 6 ತಿಂಗಳ ಬಾಡಿಗೆ 1 ವರ್ಷದ ಎಲೆಕ್ಟ್ರಿಕ್ ಬಿಲ್ಲು 2 ವರ್ಷದ ವಾಟರ್ ಟ್ಯಾಕ್ಸ್ ಎಲ್ಲಾ ಕಟ್ಬಿಡು ಚುಕ್ತಾ ಮಾಡ್ಬಿಡು ಆಮೇಲೆ ಮನೇನ ಕೊಂಡ್ಕೋ ಕೊಂಡ್ಕೋ ಆಗ್ಲೇ ಅದೆಲ್ಲ ಸೆಟ್ಲ್ ಆಯ್ತಲ್ರಿ ಸೆಟ್ಲ್ ಆಯ್ತಾ ಯಾವಾಗ್ಲಯ್ಯ ಯಾಕೆ ಹೆಂಗೈತೆ ಮೈಗೆ ಹುಷಾರಿಲ್ಲ ಸ್ವಲ್ಪ ಡಾಕ್ಟರ್ ಹೋಗ್ಬೇಕು ಡಾಕ್ಟರ್ ಹತ್ರನ ಬಾ ಕರ್ಕೊಂಡು ಹೋಗ್ತೀನಿ ಅಯ್ಯೋ ನಿಮ್ಗೆ ಯಾಕೆ ತೊಂದ್ರೆ ನನಗೆ ಪರಿಚಿತ ಒಬ್ಬ ಡಾಕ್ಟರ್ ಇದ್ದಾರೆ ಅದೇ ನೀವು ಲೈನ್ ಹೊಡಿತಾ ಇದ್ರಲ್ಲ ಡುಮ್ಮಿ ವಾಟ್ ಡು ಯು ಸೀ ಯು ಗೈಸ್ ಗೇಜಿಂಗ್ ಅಟ್ ಮೀ ಹೋಗಿ ನೀನು ಎಂತ ಸ್ವೀಟ್ ತಿನ್ಸ್ ಹೋಗು ಸರಿ ಸ್ವೀಟ್ ತಗೊಳ್ಳಿ ನನಗೆ ಬೇಡಯ್ಯ ತಗೊಳ್ರಿ ಅಯ್ಯೋ The real fragrance.
sweetheart? I'm fine, thank you. How are you? Huh? Karishma. One second, please. Huh? Heli. You naughty. Huh? You're so sweet. Bye. Okay. Karishma. Karishma. ಗಣೇಶ ನೀರು ಬಿಡ್ತಾ ಸರಿ ಹೋಗ ಮೆತ್ತಿಗೆ ಮೆತ್ತಿಗೆ ಏನ್ ಬರಿತಾ ಇದೀಯಾ ನಿನ್ನ ಹೆಸರು ನನ್ನ ಹೆಸರು ಕೆಟ್ಟಿ ಅಲ್ಲ ಕಿಟ್ಟಿ ಇದು ಕಿಟ್ಟಿ ಇಡ್ಲಿ ಏನ್ ಬರೆಯೋದು ಎದ್ದೇಳು ನಿನಗೇನ್ ತಂದಿದ್ದೀನಿ ನೋಡು ಇದು ಗಣೇಶನಿಗೆ ಗಣೇಶ ಅಲ್ಲಿ ಗಣೇಶ ನಾನೇ ಕರ್ಕೊಂಡೋದ ಗಣೇಶ ನೀರಲ್ಲಿ ಬಿಡ್ಬೇಕು ಗಣೇಶ ನೀರು ಬಿಡ್ತಾ ಇದೀಯಾ ಸರಿ ಹೋಗೋ ಯಾರ ಐಡಿಯಾನೋ ಇದೆಲ್ಲ ಆಟ ಆಡಕ್ಕೆ ಮಿತಿ ಬೇಡ ಹೋಗ್ರ ಮನೆಗೆ ಸ್ವಲ್ಪ ಜವಾಬ್ದಾರಿ ಇದೆ ನಿಮ್ಗೆ ಹುಡುಗರು ಕೇಳಿದ್ರು ಅಂತ ಮಗನ್ ಕೊಟ್ಬಿಡದಾ ಗಣೇಶನ ಬಾವಿ ಇರಕ್ಕೆ ಕೊಟ್ಟಿದ್ರು ಏನಾರ ಅನಾಹುತ ಆಗ್ಬಿಟ್ಟಿದ್ರೆ ಇಡಿಯಟ್ ಏನಾಯ್ತು ಶಟ್ ಅಪ್ Panky, monkey, donkey.
ಆರ್ ವೆರಿ ಫೋಟೋಜೆನಿಕ್ ಯು ಲುಕ್ ವೆರಿ ನೈಸ್ ಥ್ಯಾಂಕ್ ಯು ಆದ್ರೆ ನೀವು ಈ ತರ ಕ್ಯಾಶುವಲ್ ಆಗಿ ಡ್ರೆಸ್ ಮಾಡ್ಕೋಬೇಡಿ ಥಿಂಕ್ ಲೈಕ್ ಅ ಸ್ಟಾರ್ ಬಿ ಲೈಕ್ ಅ ಸ್ಟಾರ್ ಅಂಡ್ ಫೀಲ್ ಲೈಕ್ ಅ ಸ್ಟಾರ್ ಈ ಕ್ಲಾಸಸ್ ಎಲ್ಲ ನಿಮಗೋಸ್ಕರ ತರಿಸಿದ್ದೀನಿ ಯು ಕ್ಯಾನ್ ಟ್ರೈ ಒನ್ ಆಫ್ ದೆಮ್ ಕರಿಷ್ಮಾ ಜಿ ಇದು ಹ್ಯಾಂಕಿ ಪ್ಯಾಂಕಿ ಮಂಕಿ ಡಾಂಕಿ ಬನ್ನಿ ಬನ್ನಿ ಪ್ಲೀಸ್ ಕಮ್ ಕೂತ್ಕೊಳ್ಳಿ ಲಕ್ಕಿ ಲಕ್ಕಿ ಹೆಸರು ಲಕ್ಷ್ಮಿ ಅಂತ ಹೋ ಕೈ ತರ್ಕೊಂಬ ಹೋ ಗಣೇಶನ್ ಕರ್ಕೊಂಬಾಮ ಗಣೇಶ ನಮ್ ಪುಟ್ಟ ಕಿಟ್ಟಿ ಒಂದ್ ನಿಮಿಷ ನಂಗ್ ಸುಳ್ಳು ಹೇಳೋರ್ನ ಕಂಡ್ರಾಗಲ್ಲ ನನಗೋಷ್ಟೇ ಸುಳ್ಳು ಹೇಳೋರ್ ಕಂಡ್ರಡೆ ಸಾರಿ ಬದುಕ್ಬೇಕು ಅಂತ ನನ್ನ ಜೀವನದಲ್ಲಿ ಒಂದೇ ಒಂದ್ ಸುಳ್ಳು ಹೇಳ್ಬಿಟ್ಟೆ ಆ ಸುಳ್ಳು ಇದೇ ಇರ್ಬೋದಾ ಅಂದ್ರೆ ಲಕ್ಕಿ ಗಂಡ ನರೇಶ ಯಾಕೆ ನಿನಗೆ ಗೊತ್ತಿಲ್ವಾ ಇಲ್ಲ ಇಲ್ಲ ಕರಿಷ್ಮಾಜಿ ನೋಡಿ ನೋಡಿ ಈ ಹುಡುಗಿ ನನ್ ಸಿಕ್ಕಿದ್ದು ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸಿಕ್ಕಿದಾಗ ಅವಳ ತಲೆಗೆ ಪೆಟ್ಟು ಬಿದ್ದು ಅವಳು ಯಾವ್ದು ನೆನಪಿರಲಿಲ್ಲ
ಸೊ ಇದು ಯಾವ್ದು ನನ್ಗೆ ಗೊತ್ತಿಲ್ಲ ಐ ಪ್ರಾಮಿಸ್ ನಾನು ಈ ಹೌಸ್ ಓನರ್ಗೆ ನಾನು ಸಂಸಾರಸ್ಥ ನನ್ನ ಹೆಂಡತಿ ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೆ ಇವಳು ಲಕ್ಷ್ಮಿ ಅಂತ ಹೆಸರಿಟ್ಟು ನನ್ನ ಹೆಂಡತಿಯ ಕರ್ಕೊಂಡ್ ಬಂದೆ ಅಷ್ಟೇ ಐ ನೋ ನಥಿಂಗ್ ಅಬೌಟ್ ಅ ಪಾಸ್ಟ್ ಐ ಸ್ವೇರ್ ಕರಿಷ್ಮಾಜಿ ಒಂದು ಕಡೆ ಸ್ವಂತ ಹೆಂಡತಿನೇ ಹೆಂಡತಿ ಅಲ್ಲ ಅಂತ ದೂರ ಮಾಡಿರೋ ಗಂಡ್ಸು ಅದೇ ಇನ್ನೊಂದು ಕಡೆ ಒಬ್ಬ ಅಸಹಾಯಕ ಹೆಣ್ಣಿಗೆ ಮಾನವೀಯತೆ ಅಂತ ಬಾಳ್ಕೊಟ್ಟಿರೋ ಗಂಡ್ಸು ಹ್ಯಾಟ್ಸ್ ಆಫ್ ಟು ಯು ಕಿಟ್ಟಿ ನಿಮ್ ಕ್ಯಾಮ್ರಾ ಲೈಟ್ ಇಂದ ಲೆಫ್ಟ್ ಪ್ಯಾನ್ ಆಗುತ್ತೆ ಮತ್ತೆ ಇದೇ ಶಾಟ್ ನ ನಂಗೆ ಟಾಪ್ ಆಂಗಲ್ ಬೇಕಾಗುತ್ತೆ ದಿಸ್ ಇಸ್ ದ ಮದರ್ ಅಂಡ್ ದಿಸ್ ಇಸ್ ದ ಫಾದರ್ ಇನ್ ಬಿಟ್ವೀನ್ ಇಟ್ಸ್ ಅ ಕಿಡ್ ದ ಪರ್ಫೆಕ್ಟ್ ಇಂಡಿಯನ್ ಫ್ಯಾಮಿಲಿ ಆಯ್ತು ಅದಾಗಬಹುದು ಓಕೆ ಓಕೆ ಹಾಗಾದ್ರೆ ನೀವು ರೆಡಿನಾ ರೆಡಿ ಮೇಡಮ್ ಆರ್ಟಿಸ್ಟ್ ರೆಡಿನಾ ಅಲ್ಲಿ ಹೋಗಿ ಸೆಟ್ ರೈಟ್ ಮಾಡಿ ಓಕೆ ಮೇಡಮ್ ನಮಸ್ಕಾರ ಕಿಟಿ ನಿಮ್ ವೈಫ್ ನಿಮ್ ರೈಟ್ ಸೈಡ್ ಇದ್ರೆ ಚೆನ್ನಾಗಿರುತ್ತೆ ಈ ಕಡೆನಾ ಹಾ ಈಗ ಬಾ ಇದು ಓಕೆನಾ ಮೇಡಮ್ ಗುಡ್ ಪೊಸಿಷನ್ ಅಲ್ಲಿ ಅಲ್ಲ ಹಾ ಯಾ ಮಲ್ಲಿ ಇಲ್ಲೇಂಗೆ ಹ್ಮ್ ಕಿಟಿ ವೈಫ್ ಹ್ಮ್ ಅಂದ್ರೆ ಕಿಟಿ ಎಂಟ್ರು ಹೌದಣ್ಣ ಮುಸ್ತಫಾ ರೆಡಿ ರೆಡಿ ಇದೆಂಗಾತು ನಚ್ಚಿ ಬಿಟ್ಬಿಟ್ನ ಮಿಸ್ಟರ್ ಕೃಷ್ಣಮೂರ್ತಿ ಆ ಸರ್ಗನ್ ಸ್ವಲ್ಪ ಅವ್ರ ರೈಟ್ ಸೈಡ್ ಹಾಕಿ ಕ್ಯಾಮ್ರಾ ಆಕ್ಷನ್ ರೆಡಿ ಬನ್ ಸರ್ ನಾನು ಆವಾಗ್ಲೇ ರೆಡಿ ಈಕೆ ನಿಮ್ಗೆ ಬೀವಿನಾ ಹೌದು ಏನಿಲ್ಲ ಒಳ್ಳೆ ಫೋಟೋಜೆನಿಕ್ ಫೇಸ್ ಹೌದಾ ಥ್ಯಾಂಕ್ ಯು ಒಂದೆರಡು ಸೋಲೋ ಫೋಟೋ ತಗೋಬಹುದಾ ಸಿಂಗಲ್ ಮಮ್ಮಿ ನಾನು ಮುಸ್ತಫಾ ಮಲ್ಲಿ ಗುರ್ತಾಗ್ಲಿಲ್ವಾ ನಾನು ಮುಸ್ತಫಾ ಕ್ಯಾಮ್ರಾ ಮುಸ್ತಫಾ ನೀವ್ ಫೋಟೋ ತೆಗ್ದಿದ್ದಲ್ಲ ಆಯ್ತಾ ಬಂದೆ 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 ಸರಿಗೆ ಕೊಡಿ ಸರಿಗೆ ಸರಿ ಸರಿ ನೀವು ಮಲ್ಲಿ ಅಲ್ವಾ ಅಲ್ಲ ನಾನು ಲಕ್ಷ್ಮಿ ಅಲ್ಲಿ ಮಲ್ಲಿ ಇಲ್ಲಿ ಲಕ್ಷ್ಮಿ ಮಲ್ಲಿ ಲಕ್ಷ್ಮಿ ನಚ್ಚೆ ನರೇಶ್ ಅಲ್ಲಿ ಮಲ್ಲಿ ಇಲ್ಲಿ ಹೆಂಗ್ ಬಂದ್ಲು ಏನಪ್ಪ ಇದು ಮಲ್ಲಿ ಇವಳೆಂತಿ ಹೆಂಗಾದ್ಲು
ಅರ್ಥನ ಆಗ್ತಾ ಇಲ್ವೇ? ಹುಷಾರಿಲ್ವಾ? ಏನಿಲ್ಲ ಮೇಮ್ ಸಾಬ್, ಸ್ವಲ್ಪ ತಲೆ ಖರಾಬ್ ಆಗೋಗ್ಬಿಟ್ಟೈತೆ. ಯಾಕೆ ಹಾಕಿರ್ಚ್ಕೋತಾ ಇದೀಯ ನಿನ್ ಮಾಡ್ತಿರೋ ದ್ರೋಹಕ್ಕೆ ದ್ರೋಹನಾ ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ ಮಿಸ್ಟರ್ ನರೇಶ್ ಸಾರಿ ಮಿಸ್ಟರ್ ನರಸಿಂಹಮೂರ್ತಿ ಹೌದು ನನಗೆ ಗೊತ್ತು ನಿನ್ ಟೈಮ್ ಎಲ್ಲ ನಿನ್ ಬಾಯ್ ಫ್ರೆಂಡ್ ರಿಸರ್ವ್ ಆಗಿ ಇಟ್ಟಿದ್ಯಾ ಅಂತ ನಂಗೆ ಈಗ
ನಾನು ಮನಸ್ಸು ಮಾಡಿದ್ರೆ ನಿನಗೆ ಯಾವಾಗಲೂ ಜೈಲಿನ ಕಂಬಿ ಎಣಿಸೋ ಹಾಗೆ ಮಾಡ್ತಿದ್ದೆ ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ನಿಮ್ಮಂತ ಆತ್ಮವಂಚಕರನ್ನ ಬೆಳೆಸಿದೆ ನನ್ನ ದೊಡ್ಡ ತಪ್ಪು ಆತ್ಮವಂಚನೆ ಮಾಡ್ತಿರೋಳು ನೀನು ಮನಸ್ಸು ಬಂದಾಗಲ್ಲ ಮನಸ್ಸು ಬದಲಿಸೋ ಊಸರೊಳ್ಳಿ ನೀನು ಅಂತ ನನಗೆ ಗೊತ್ತಿರಲಿಲ್ಲ ಮಿಸ್ಟರ್ ನಚ್ಚಿ ಅಲಿಯಾಸ್ ನರಸಿಂಹಮೂರ್ತಿ ಅಲಿಯಾಸ್ ನರೇಶ್ ಪಟೇಲ್ ತಾಳಿ ಕಟ್ಟಿದ ಮುಗ್ಧ ಹುಡುಗಿ ಮಲ್ಲಿಗೆಗೆ ಮೋಸ ಮಾಡಿ ನನ್ನ ಹತ್ರನೇ ನನಗೆ ಯಾರು ಇಲ್ಲ ಅಂತ ಸುಳ್ಳು ಹೇಳಿ ಇಷ್ಟು ದಿವಸ ನಂಬಿಕೆ ದ್ರೋಹ ಕೆಲಸ ಮಾಡಿ ನಿನ್ನನ್ನ ಜಾರ್ಸಿ ವದ್ ಹೊರಗೆ ಹಾಕ್ತಿರೋದು ನಮ್ಮ ಮನೆತನದ ಸಂಸ್ಕಾರ ಇನ್ನನ್ ಪೇಷಂಟ್ಸ್ ನ ಟೆಸ್ಟ್ ಮಾಡೋ ಪ್ರಯತ್ನ ಮಾಡಬೇಡ ಇನ್ನು ಯಾವತ್ತೂ ನನಗೆ ಮುಖ ತೋರಿಸಬೇಡ ಹೊರಟೋಗಿಲ್ಲಿಂದ ಕರಿಷ್ಮಾ ಸ್ಟಾಪ್ ಇಟ್ ನಿನ್ನ ನಿಜವಾದ ಮನೆ ಆ ಸೆಂಟ್ರಲ್ ಜೈಲ್ ನಾನು ನಿನ್ನನ್ನ ಅಲ್ಲಿ ಕಳಿಸೋ ಮೊದಲು ನೀನೇ ನಿನ್ನ ಲಗೇಜ್ ನೆಲ್ಲ ಎತ್ಕೊಂಡು ಜಾಗ ಖಾಲಿ ಮಾಡು ಕರಿಷ್ಮಾ ಅದೊಂದು ದೊಡ್ಡ ಕತೆ ಅದು ಹೇಗಾಯ್ತು ಅಂತ ನಿಮಗೆ ಹೇಳ್ತೀನಿ ಗೆಟ್ ಔಟ್ ಐ ಸೇ ಗೆಟ್ ಔಟ್ करिश्मा करिश्मा समाधान मार्को कंट्रोल योर सेल्फ चलो सलाह नमला कचरा तप्पा के तमा नमके गलो सुल्ला के तुए नमक मोसा मार दोनों खंडित उधर आ गला आनो चुक करिश्मा रिलैक्स मुद्दा ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು We'll be right back.
ಬಂದೆ ಬನ್ನಿ. ಹೇಗಿದ್ಯಾ ಮಲ್ಲಿ? ಮಲ್ಲಿ, ನಾನೇನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ನನಗೆ ಈಗ ಗೊತ್ತಾಗ್ತಾ ಇದೆ ನಾನು ನಿಂಗೆ ದ್ರೋಹ ಮಾಡಿದೆ ಅಂತ. ಅದಕ್ಕೆ ತಕ್ಕ ಶಿಕ್ಷೆ ಆಗೋಯ್ತು. ನಾನೀಗ ಮೊದಲಿನ ನಚ್ಚೆ ಅಲ್ಲ ಮಲ್ಲಿ. ನೀನು ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸ್ಬಿಡು ಮಲ್ಲಿ. ಮಲ್ಲಿ, ಏನಾಯ್ತು ಮಲ್ಲಿ? ಅವಳ ಹೆಸರು ಮಲ್ಲಿ ಅಲ್ಲ, ಲಕ್ಷ್ಮಿ. ನನ್ನ ಹೆಂಡತಿ, ಇವನ್ ಗಣೇಶ. ಸುಳ್ಳು ಮಗ, ಸುಳ್ಳೆ ಸುಳ್ಳು ಅಂತ ನಿನಗ್ ಗೊತ್ತು, ನನಗ್ ಗೊತ್ತು, ಅವಳು ಗೊತ್ತಿಲ್ಲ. ಶೀ ಸಫರಿಂಗ್ ಫ್ರಮ್ ಡಿಸೋಸಿಯೇಟಿವ್ ಅಮ್ನೇಷಿಯಾ. ಹಳೇದ್ ಯಾವ್ದು ಅವಳಿಗೆ ನೆನಪಿಲ್ಲ. ಈಗ ಅವಳು ಪ್ರಪಂಚದಲ್ಲಿ ಇರೋದು ನಾನು, ಗಣೇಶ, ಅವಳು ಮಾತ್ರ. ಇಲ್ಲಿ ಹೊರಗಿನವರಿಗೆ ಪ್ರವೇಶ ಇಲ್ಲ. ನಾನ್ಸೆನ್ಸ್, ಐ ಡೋಂಟ್ ಬಿಲೀವ್ ದಿಸ್. ಯು ಆರ್ ಎ ಚೀಟ್. ಅಲ್ಲಿ ನಾಟಕ ಮಾಡಿ ಕರಿಷ್ಮಾನ ನನ್ನಿಂದ ದೂರ ಮಾಡ್ತಾ ಇದೀಯಾ. ಇಲ್ಲಿ ಮಲ್ಲಿಗೆ ಮೋಡಿ ಮಾಡಿ ನನ್ನ ಹತ್ರ ಬರ್ದಾಗೆ ತಡಿತಾ ಇದೀಯಾ. ಪ್ಲೀಸ್ ಲಕ್ಷ್ಮಿ, ಇವ್ರು ಯಾರು ಅಂತ ನಿಂಗೆ ಗೊತ್ತಾ? ಯಾರು? ಸಾಕಾ? ಯು ವಾಂಟ್ ಮೋರ್ ಪ್ರೂಫ್? ಹೋದ್ ನೋಡು. ಪ್ಲೀಸ್, ನನ್ನ ಮಲ್ಲಿನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನನ್ನ ಲಕ್ಷ್ಮಿ ನನ್ನನ್ನು ಬಿಟ್ಟು ಇನ್ ಯಾರ ಜೊತೆನೂ ಬರಲ್ಲ. ಅವಳು ಮೊದಲಿನ ತರ ಆಗೋಕೆ ದಾರಿನೇ ಇಲ್ವಾ? ಇದೆ ಪೆಂಟಥಾಲ್ ಇಂಟರ್ವ್ಯೂ, ಒಂಥರ ಹಿಪ್ನೋಸಿಸ್. ಅದನ್ನ ಮಾಡಿದ್ರೆ ಅವಳ ಮೆಮರಿ ವಾಪಸ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಅವಳು ಈ ಸ್ಥಿತಿಯಲ್ಲಿ ನನ್ನ ಜೊತೆ ಸಂತೋಷವಾಗಿದ್ದಾಳೆ. ಸೊ ಅದರ ಅವಶ್ಯಕತೆ ನನಗಿಲ್ಲ. ಆದ್ರೆ ನನಗಿದೆ, ಒಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ. ಮತ್ತೆ ಮೆಮೊರಿ ಬರುತ್ತಾ ಅಂತ ಟ್ರೈ ಮಾಡೋಣ. ಬೇಕಿಲ್ಲ, ನನ್ನ ಲಕ್ಷ್ಮಿಯ ಪವಿತ್ರವಾದ ಸಂಬಂಧ ನಿಮ್ಗೆ ಅರ್ಥ ಆಗಲ್ಲ. ಕಳೆದ ಎರಡು ವರ್ಷಗಳಿಂದ ನನ್ನ ಬದುಕಿನ ಅಡಿಪಾಯನೇ ಅವಳು. ಶೀ ಇಸ್ ಮೈ ಫೌಂಡೇಶನ್. ಅದನ್ನ ನಾಡ್ಸಕ್ ಪ್ರಯತ್ನ ಮಾಡಬೇಡ ಪ್ಲೀಸ್. ಐ ಆಮ್ ಹರ್ ಹಸ್ಬೆಂಡ್. ಡ್ಯಾಮ್ ಇಟ್, ಶೀ ಥಿಂಕ್ಸ್ ಐ ಆಮ್ ಹರ್ ಹಸ್ಬೆಂಡ್. ಡ್ಯಾಮ್ ಇಟ್. ನನಗೆ ನನ್ನ ಮಲ್ಲಿ ಬೇಕು, ನನ್ನ ಮಗು ಬೇಕು. ಪ್ಲೀಸ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ಇದೊಂದು ಪೆಕ್ಯುಲಿಯರ್ ಕೇಸ್. ನಾನು ಹಿಪ್ನಾಸಿಸ್ ಟ್ರೀಟ್ಮೆಂಟು ಪ್ರಾರಂಭ ಮಾಡಕ್ಕೆ ಮೊದಲು ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗಿದೆ. ನೀವು ಈಕೆಯ ಹಿಂದಿನ ಜೀವನ ಸಂಬಂಧಪಟ್ಟ ಹಾಗೆ ಕೆಲವು ಫೋಟೋಗ್ರಾಫ್ಸು, ಕೆಲವು ವಸ್ತುಗಳು, ಡೀಟೇಲ್ಸ್ ತಂದುಕೊಡಿ. ಆಕೆಗೆ ಯಾವುದೋ ಮೆಂಟಲ್ ಶಾಕಿಂದ ಹೀಗಾಗಿದೆ ಅಂತ ನನಗನ್ನಿಸ್ತಾ ಇದೆ. ನೀವು ಪೇಷೆಂಟ್ನ ಇವತ್ತೇ ಅಡ್ಮಿಟ್ ಮಾಡಿಬಿಡಿ. ಒಂದು ವಾರ ನಾನು ಏಕಾಂತದಲ್ಲಿ ಸ್ಟಡಿ ಮಾಡ್ತೀನಿ. ಆ ಸಮಯದಲ್ಲಿ ನೀವ್ಯಾರು ಇರೋದು ಬೇಡ. ನೋಡೋಣ ಒಬ್ಳೇ ಇದ್ದಾಗ ಆಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಟ್ವೆಂಟಿಯತ್, 20ನೇ ತಾರೀಕು ಅಷ್ಟೊತ್ತಿಗೆ ಏನಾದರೂ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್, ಅವಳಿಗೆ ಮೆಮೊರಿ ವಾಪಸ್ ಬರುತ್ತಲ್ವಾ? ನೋಡೋಣ, 20ನೇ ತಾರೀಕು ಗೊತ್ತಾಗುತ್ತಲ್ಲ. ದೊಡ್ಡವನು ನನಗೆ ನನ್ನ ಮಲ್ಲಿ ಸಿಕ್ಬಿಟ್ಲು.
ನಿಮ್ಮ ಉಪಕಾರನ ಮರೆಯೋಕೆ ಆಗಲ್ಲ. ಯಾರಿವ್ರು? ಎರಡು ವರ್ಷದಿಂದ ನನ್ನ ಮಲ್ಲಿನ ಮಲ್ಲಿಗೆ ತರ ನೋಡ್ಕೊಂಡವರು. ಥ್ಯಾಂಕ್ ಯು ಕಿಟ್ಟಿ. ನನ್ನ ಮಲ್ಲಿನ ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ. ಪ್ರಜ್ಞೆ ಬರುತ್ತೆ, ನಾನು ಮತ್ತೆ ಬರ್ತೀನಿ. ಬಟ್ ಡೋಂಟ್ ಡಿಸ್ಟರ್ಬ್ ಹರ್. ದ್ರೋಹ ಮಾಡಿದೆ, ನನ್ನ ಕ್ಷಮಿಸ್ತೀಯ? ದೇವ್ರು ದೊಡ್ಡವನು, ಕಿಟ್ಟಿ ಇಲ್ಲದೆ ಹೋಗಿದ್ದಿದ್ರೆ ನೀ ನನಗೆ ಸಿಗ್ತಾನೆ ಇರಲಿಲ್ಲ. ಈ ಕಿಟ್ಟಿ ನಿನ್ನ ಗೌರವದಿಂದ ಜೋಪಾನಾಗಿ ನೋಡ್ಕೊಂಡ್ರು. ಹೇ, ನಾನು ನನ್ನ ಡ್ಯೂಟಿ ಮಾಡಿದೆ ಅಷ್ಟೇ. ನೀನು ಐ ಮೀನ್ ನೀವು ನನಗೊಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿದ್ರಿ,
ಸಿಕ್ಕಿದಾಗ ನಿಮ್ ಮನೆ ಯಾವುದು ಅಂತ ನಂಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ನಮ್ಮನೆ ಕರ್ಕೊಂಡೋದೆ. ಇತ್ತೀಚೆಗೆ ಇವರು ನಿಮ್ ಗಂಡ ಸಿಕ್ಕಿದ್ರು. ಇತ್ತೀಚೆ ಸ್ವಲ್ಪ ದಿನ ನೀವು ನನ್ನ ಜೀವನದ ಆಧಾರವಾಗಿದ್ರಿ, ಅದೊಂದೇ ನನ್ನ ಪಾಲಿನ ದೊಡ್ಡ ಭಾಗ್ಯ. ಹಲೋ 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 ಜೆಂಟಲ್ಮನ್, ಡೋಂಟ್ ಕನ್ಫ್ಯೂಸ್ ಹರ್. ಆಕೆಗೆ ನೆನಪು ಬಂದಿದೆಯಾ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ತೀನಿ. ಏನಮ್ಮ ಹೇಗಿದೆಯಾ ನೋಡು, ಇವ್ರು ಯಾರು ಅಂತ ಗೊತ್ತಾಯ್ತಾ? ಇವ್ರು ನೋಡು, ಇವ್ರು ಗುರುತಿಸಿಕ್ತಾ? ಸ್ವಲ್ಪ ಯೋಚನೆ ಮಾಡಿ ಹೇಳಮ್ಮ, ಇವರಿಬ್ಬರಲ್ಲಿ ಒಬ್ರು ಗುರುತಿಸಿಕ್ತಾ ಇಲ್ವಾ? ಗುಡ್ ಗುಡ್, ಇವ್ರ್ಯಾರು ಹೇಳು ನೋಡ. ಮಲ್ಲಿ ನಾನು, ಮಲ್ಲಿ ನಾನು, ಮಲ್ಲಿ ನಚ್ಚಿ, ಮಲ್ಲಿ ಗುರ್ತಿದ್ರು, ಮಲ್ಲಿ ಡಾಕ್ಟರ್ ಯಾಕೆ ಕಾಣ್ತಿದ್ದಾಳೆ ಡಾಕ್ಟರ್? ಪ್ಲೀಸ್ ಡಾಕ್ಟರ್, ಏನಾಯ್ತು ಡಾಕ್ಟರ್? ಡಾಕ್ಟರ್ ಏನಿದೆ ಡಾಕ್ಟರ್, ನನ್ನ ಮಲ್ಲಿಗೆಗೆ ನೆನಪಿನ್ನು ಬಂದೇ ಇಲ್ವಲ್ಲ ಡಾಕ್ಟರ್? ಹೌದು ನರೇಶ್, ನನ್ನ ಜೀವಮಾನದಲ್ಲಿ ಹೀಗಾಗಿರೋದು ಮೊದಲನೇ ಸಾರಿ. ನಾನು ಸೋತೋಗ್ಬಿಟ್ಟೆ, ಐ ಆಮ್ ಸಾರಿ. ಇನ್ನೊಂದು ಸಾರಿ ಟ್ರೈ ಮಾಡಿ ಡಾಕ್ಟರ್. ಇಲ್ಲ ನರೇಶ್, ಮಾಡೋ ಟ್ರೀಟ್ಮೆಂಟ್ ಎಲ್ಲ ಮಾಡಾಯ್ತು, ಇನ್ನೇನಾದರೂ ಮಾಡಕ್ಕೆ ಹೋದ್ರೆ ರಿಸ್ಕ್ ಆಗೋ ಚಾನ್ಸಸ್ ಇದೆ. ಮಿಸ್ ನರೇಶ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ. ಹೇಳಿ ಡಾಕ್ಟರ್. ನೀವು ಮಲ್ಲಿಗೆನ ನಿಮ್ ಜೀವಮಾನದಲ್ಲಿ ಒಂದ್ಸಾರಿ ದೂರ ತಳ್ಬಿಟ್ರಿ, ಈಗ ಮತ್ತೆ ಆಕೆನ ಬಲಾತ್ಕಾರವಾಗಿ ಹತ್ರ ಕರ್ಕೋಬೇಕು ಅಂತಂದ್ರೆ ಆಕೆನೂ ಸುಖವಾಗಿರಲ್ಲ, ನೀವು ಸುಖವಾಗಿರೋದಿಲ್ಲ. ಆದ್ರಿಂದ ಆಕೆ ಕೃಷ್ಣಮೂರ್ತಿ ಜೊತೆ ಇರಲಿ ಬಿಡಿ ಡಾಕ್ಟರ್. ಇಲ್ಲ, ನಾನು ಹೇಳ್ತಿರೋದು ನೈತಿಕವಾಗಿ ತಪ್ಪಿರ್ಬೋದು, ಆದ್ರೆ ನನ್ನ ಪೇಷಂಟ್ ಹಿತದೃಷ್ಟಿಯಿಂದ ನಾನು ಹೇಳಲೇಬೇಕಾಗಿದೆ. ಆಕೆ ಕೃಷ್ಣಮೂರ್ತಿ ಜೊತೆ ಸುಖವಾಗಿರ್ತಾಳೆ, ನಿಮಗೂ ಆಕೆ ಸುಖಾನೇ ಮುಖ್ಯ ಅನ್ನೋದಾದ್ರೆ ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಕೇಸ್ಗಳನ್ನ ಹ್ಯಾಂಡಲ್ ಮಾಡಿ ಸಕ್ಸಸ್ ಆಗಿದ್ದೀನಿ, ನನ್ನ ಫೂಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹೌದು, ನೀನ್ ಯಾಕೆ ಹೀಗೆ ಮಾಡಿದೆ? ನೀನು ನಿನ್ನ ಗಂಡನ ಜೊತೆ ಹೋಗೋದೇ ಧರ್ಮ ಅಲ್ವಾ? ಇಲ್ಲ ಡಾಕ್ಟ್ರೆ, ರಸ್ತೆ ಮಧ್ಯೆ ಸಾಯ್ತಾ ಇದ್ದೆ, ನನ್ನ ಬದುಕಿಸಿ, ಚೆನ್ನಾಗಿ ನೋಡ್ಕೊಂಡಿದ್ ಕೆಟ್ಟಿನ
ಈಗ ನಾನು ಮರೆತು ಬಿಟ್ಟು ನಚ್ಚಿ ಜೊತೆ ಹೋದ್ರೆ ದೇವರು ಮೆಚ್ಚುತ್ತಾನ? ಆಗ ನನಗೂ ನಚ್ಚಿಗೂ ಏನ್ ವ್ಯತ್ಯಾಸ ಅಂತ ಹೇಳಿ. ನಚ್ಚಿ ನನಗ್ ಮಾಡಿದ ಮೋಸನೆ ನಾನು ಕಿಟ್ಟಿಗೆ ಮಾಡಿದಾಗ ಆಗಲ್ವಾ? ನೀವೇ ಹೇಳಿ, ನಂದೇನಾದ್ರೂ ತಪ್ಪಿದ್ಯಾ? ನಿನ್ನ ನಿರ್ಧಾರ ಸರಿಯಾಗಿದೆ, ದೇವ್ರು ಒಳ್ಳೇದ್ ಮಾಡಿ. ನನಗೆ ಎರಡು ಮಕ್ಕಳು. ಐ ನೋ. ಥ್ಯಾಂಕ್ ಯು ಡಾಕ್ಟರ್, ಆಲ್ ದಿ ಬೆಸ್ಟ್.